ವ್ಯಕ್ತಿಗಳಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿದ್ದಾರೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲೋಕನಾಥ್ ಅವರು. 1860ರಲ್ಲಿ ಸೆಪ್ಟೆಂಬರ್ 15 ತಾರೀಕು ಮುದ್ದೇನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ನಂದಿಬೆಟ್ಟದ ತಪ್ಪಲಿನಲ್ಲಿ ಅವರು ಓದುವಾಗ ತುಂಬ ಬಡತನ ಅಂದರೆ ಅವರಷ್ಟು ಬಡತನ ಯಾರಿಗೂ ಇರಲಿಲ್ಲ ಅನ್ಸುತ್ತೆ. ಅಷ್ಟೊಂದು ಬಡತನದಲ್ಲಿದ್ದರು. ಬೀದಿ ದೀಪದಲ್ಲಿ ಕೂತ್ಕೊಂಡು ಓದ್ತಿದ್ರು. ಆಮೇಲೆ ಬೆಂಗಳೂರಿಗೆ ಬಂದರು. ಅಲ್ಲಿಂದ ಹೈಸ್ಕೂಲ್ ಪ್ರೌಢಶಾಲೆ ಶಿಕ್ಷಣವನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ರು. ನೆಕ್ಸ್ಟು ಬೆಂಗಳೂರಲ್ಲೂ ಕೂಡ ಅವರಿಗೆ ದೀಪಕ್ಕೆ ಎಣ್ಣೆ ಹಾಕೋದಕ್ಕೆ ದುಡ್ಡಿರಲಿಲ್ಲ. ಪಕ್ಕದ ಮನೆ ದೀಪ ಉರಿತಾ ಇದ್ರೆ ಆ ಬೆಳಕು ಇವ್ರ ರೂಮಲ್ಲಿ ಬೀಳ್ತಿತ್ತಂತೆ. ಅಲ್ಲಿ ಬುಕ್ ಇಟ್ಕೊಂಡು ಅವರು ಓದ್ತಿದ್ರು. ನಂತರ ಎಲ್ಲ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಆದವು. ಆ ನಂತರ ಪೂನಾಗೆ ಹೋಗಿ ಅಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಇಡೀ ಮಹಾರಾಷ್ಟ್ರ ಮುಂಬೈ ಪ್ರಾಂತ್ಯಕ್ಕೆ, ಮುಂಬೈ ಪ್ರಾಂತ್ಯ ಅಂತಿತ್ತು, ಅಲ್ಲಿಗೆ ಪ್ರಥಮ ಸ್ಥಾನದಲ್ಲಿ ಅವರ ಫಸ್ಟ್ ರ್ಯಾಂಕ್ ಅಂತ ರ್ಯಾಂಕ್ ಅಂತಿರಲಿಲ್ಲ, ಆದರೆ ಅವರು ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ರು. ನಂತರ ಅವರು ಪೂನಾ ಸಮೀಪ ಮೊದಲನೇದಾಗಿ ಇಂಜಿನಿಯರ್ ಆಗಿ ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ನೇಮಕ ಆದರು. ಮೊದಲು ಅಲ್ಲಿ ಕಡಕ ವಾಸಲ ಅಂತ ಅಲ್ಲೊಂದು ಸಣ್ಣ ಅಣೆಕಟ್ಟಿಗೆ ಮೊದಲನೇದಾಗಿ ಅವರು ಆಟೋಮೆಟಿಕ್ ಗೇಟ್ಸ್ನ ಅಳವಡಿಸಿದ್ರು. ಅಂದರೆ ಅದು ಯಾವುದೇ ವಿದ್ಯುತ್ ಸಂಪರ್ಕ ಇರಲಿಲ್ಲ, ವಾಟರ್ ಲೆವೆಲಲ್ಲಿ ಅದು ಕಂಟ್ರೋಲ್ ಮಾಡುತ್ತಾರೆ. ಆಟೋಮೆಟಿಕ್ ಗೇಟ್ಸ್ ಈಗ ಕೆ ಆರ್ ಎಸ್ ಅಲ್ಲೂ ಕೂಡ ತಾವೆಲ್ಲ ನೋಡಿದ್ದೀರಿ. ನಂತರ ಪನಾಮಾ ಕಲೆ ಕೆ ಆರ್ ಎಸ್ ಎಲ್ ಅನ್ನೋದು ನೆಕ್ಸ್ಟ್ ಅಮೆರಿಕದಲ್ಲಿರುವಂಥ ಪನಾಮಾ ಕಲೆಗೂ ಕೂಡ ಈ ಆಟೋಮೆಟಿಕ್ ಗೇಟ್ಸ್ನ ಅಳವಡಿಸಿದ್ದಾರೆ ಅವರು. ಆ ನಂತರ ಕರಾಚಿ, ಅಹಮದಾಬಾದ್, ಬೆಳಗಾಂ, ಬಿಜಾಪುರ, ಧಾರವಾಡ, ಏಡನ್ ನಗರಗಳಿಗೆ ಅಲ್ಲಿನ ಚರಂಡಿ ವ್ಯವಸ್ಥೆ ಮತ್ತು ವಾಟರ್ ಸಪ್ಲೈ ಎಲ್ಲ ಅವರೇ ಮಾಡಿಕೊಟ್ಟಿದ್ದಾರೆ. ನಂತರ ಹೈದರಾಬಾದ್ದು ಟೌನ್ ಪ್ಲಾನಿಂಗ್ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರೇ ಮಾಡಿದ್ದಾರೆ. ನಂತರ 1900ರಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಅಲ್ಲಿಂದ ಮುಂಬೈ ಪ್ರಾಂತ್ಯದಲ್ಲಿ ನಿವೃತ್ತರಾದರು. ನಂತರ ಮೈಸೂರು ಮಹಾರಾಜರವರನ್ನು ಕರೆಸಿ ಇಲ್ಲಿ 1909ರಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ನೇಮಕ ಮಾಡಿದ್ರು. 1912ರಿಂದ 18ವರೆಗೂ ದಿವಾನರಾಗಿ ಅವರು ಮಾಡಿದಂಥ ಕೆಲಸನ ಪ್ರತಿಯೊಬ್ಬರು ನೆನೆಸ್ಕೊಳ್ಳುವಂಥದ್ದು. ಇವತ್ತು ನಾವೆಲ್ಲ ಅವರ ಫಲಾನುಭವಿಗಳು. ನಾವು ಇವತ್ತು ಬೆಂಗಳೂರು ಇಷ್ಟು ಬೆಳೆಯೋದಕ್ಕೆ ಕಾರಣ ಕರ್ನಾಟಕ ಇಷ್ಟು ಅಭಿವೃದ್ಧಿ ಏನವರು ಆಗಿದ್ರೆ ಅದಕ್ಕೆ ಕಾರಣ ಅವರೇ. ಇವತ್ತು ಬೆಂಗಳೂರು ವಾಟರ್ ಸಪ್ಲೈ ಮಾಡೋದವರ ಕರೆಂಟು ಅವರಿಂದನೇ ಎಲ್ಲ ಸಿಗ್ತಾ ಇರೋದು ನಮಗೆ. ಅವರು ದಿವಾನರಾದಾಗ ಅವ್ರ ತಾಯಿ ಹತ್ರ ಹೋದರು, ಆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡು ಅವ್ರ ತಾಯಿ ಹತ್ರ ಹೋದರು. ಅವ್ರ ತಾಯಿಯವ್ರಿಗೆ ಹೇಳಿದ್ರು, ಅಮ್ಮ ನೋಡಮ್ಮ, ನಾನು ಇವತ್ತು ದಿವಾನನ ಒಂದು ಹುದ್ದೆ ನಾನು ಸ್ವೀಕರಿಸಬೇಕು ಅಂತಂದರೆ ನೀನು ನನ್ನ ಬಂಧುಗಳಿಗೆ ಯಾರಿಗೂ ಸಹಾಯ ಮಾಡು ಅಂತ ಕೇಳಿಕೊಡ್ದು. ಆ ಒಂದು ಮಾತಿಗೆ ನೀನು ಬದ್ದಳಾಗಿದ್ದರೆ ಮಾತ್ರ ನಾನು ಈ ಒಂದು ಪೋಸ್ಟನ್ನು ತೊಗೊಳ್ತೇನೆ, ಇದ್ರೆ ನಾನು ತೊಗೊಳೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರಮಾಣ ತೊಗೊಂಡು ನಂತರ ಅವರು ಸ್ವೀಕಾರ ಮಾಡಿದ್ರು. ಅಂದರೆ ಅಷ್ಟೊಂದು ಯಾರಿಗೂ ನಾವು ಇನ್ಫ್ಲುಯೆನ್ಸ್ ಮಾಡೋದು, ಅವರವರೇ ಪ್ರತಿಭೆಯಿಂದ ಮೇಲೆ ಬರಬೇಕು, ಅವರವರೇ ಅಚೀವ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅವ್ರ ಮನಸ್ಸಲ್ಲಿತ್ತು. ಯಾವ ಇನ್ಫ್ಲುಯೆನ್ಸ್ ಶಿಫಾರಸು ಮಾಡಬೇಕು ಅಂತ ಅವ್ರು ಯಾವತ್ತೂ ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ನಂತರ ಕರ್ನಾಟಕದಲ್ಲಿ ಅವರ ಒಂದು ಸಾಧನೆಗಳು ತಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಪ್ರತಿಯೊಂದು ಕೂಡ ಅವರು ಭದ್ರಾವತಿ ಉಕ್ಕು ಕಾರ್ಖಾನೆ ಮಾಡಿದ್ರು, ಕೆ ಆರ್ ಎಸ್ ನೀಡಿದ್ರು. ಕೆ ಆರ್ ಎಸ್ ಅವತ್ತು ಇಡೀ ನಮ್ಮ ದೇಶದಲ್ಲೇ ಬೃಹತ್ ಯೋಜನೆ, ವಿಶ್ವದಲ್ಲಿ ಎರಡೇ ಬೃಹತ್ ಯೋಜನೆಯಾಗಿತ್ತು ಅಂತ ಒಂದು, ಅದು ಮ್ಯಾನ್ ಪವರಿಂದ ಅವರು ಮಾನವ ಸಂಪನ್ಮೂಲನ ಬಳಸ್ಕೊಂಡು ಅವರೊಂದು ಅಂಥ ಒಂದು ಬೃಹತ್ ಯೋಜನೆಗಳನ್ನ ಅವ್ರು ರೂಪಿಸ್ತಾ ಇದ್ರು. ಇವಾಗ ಈ ಥರ ಯಾವುದೇ ಮಿಷನರಿಗಳು ಅವಾಗ ಇರಲಿಲ್ಲ. ನೆಕ್ಸ್ಟ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಅವರೇ ಸ್ಥಾಪಿಸಿದ್ದು. ಕನ್ನಡ ಭಾಷೆ ಆಡಳಿತ ಭಾಷೆ ಆಗಬೇಕು, ಅದರಿಂದ ಸಾರ್ವಜನಿಕರು ಈ ಹಳ್ಳಿ ಜನಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕನ್ನಡ ಅಭಿವೃದ್ಧಿ ಆಗಬೇಕು ಅಂತ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅವರೇ ಸ್ಥಾಪಿಸಿದ್ರು. ಆನಂತರ ಭದ್ರಾವತಿ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಸ್ಥಾಪನೆ ಮಾಡಿದ್ರು. ಭದ್ರಾವತಿ ಉಕ್ಕು ಕಾರ್ಖಾನೆ ಸ್ಥಾಪನೆ ಆದಮೇಲೆ 1940ರಲ್ಲಿ ಆ ಒಂದು ಕಾರ್ಖಾನೆ ನಷ್ಟ ಅನುಭವಿಸ್ತಾ ಇತ್ತು. ಆ ಸಮಯದಲ್ಲಿ ಮತ್ತೆ ವಿಶ್ವೇಶ್ವರಯ್ಯನವರಿಗೆ 80 ವರ್ಷ ಆಗಿತ್ತು ವಯಸ್ಸು. ಮತ್ತೆ ಅವ್ರನ್ನ ಕರೆಸಿ ನೀವೇನಾದ್ರು ಮಾಡಿ ಮತ್ತೆ ಇದಕ್ಕೆ ಪುನಶ್ಚೇತನ ಕೊಡಬೇಕು ನೀವು ಪುನಶ್ಚೇತನ ಅಂತ ಹೇಳ್ಬಿಟ್ಟು ಕೇಳಿದ್ರು. ಮತ್ತೆ ಅವ್ರು 1 ವರ್ಷದಲ್ಲಿ ನಷ್ಟನೆಲ್ಲ ತುಂಬಿ ಅವರು ಲಾಭ ಬರೋಂಗ್ ಮಾಡಿದ್ರು. ಅವಾಗವ್ರಿಗೆ ಗೌರವಧನ ಕೊಟ್ಟರು ಸುಮಾರು 2 ಲಕ್ಷ ರೂಪಾಯಿಗಳಷ್ಟು. ಅದನ್ನು ಅವ್ರು ಸ್ವಂತ ತಗೊಳ್ಳಿಲ್ಲ, ಅದನ್ನು ಎಸ್ ಜೆ ಪಾಲಿಟೆಕ್ನಿಕ್ ಈ ಕಟ್ಟಡದ ಕೂಡ ಅವರು ಒಂದು ಕೊಟ್ಟ ಹಣದಲ್ಲಿ ಸ್ವಂತಕ್ಕೆ ಅವರು 1 ರೂಪಾಯಿ ಕೂಡ ಉಪಯೋಗಿಸಲಿಲ್ಲ. ಅದರಲ್ಲಿ ಆ ಎಸ್ ಜೆ ಪಾಲಿಟೆಕ್ನಿಕ್ ಅಂದರೆ ಇವತ್ತು ರಾಜ್ಯದಲ್ಲೇ ನಂಬರ್ ಒನ್ ಅದು ಪಾಲಿಟೆಕ್ನಿಕ್ನಲ್ಲಿ. ಆ ಒಂದು ಸೇವೆ ಸಹ ಮಾಡಿದ್ರು ಅವರು. ಕೆ ಆರ್ ಎಸ್ ನಿರ್ಮಾಣ ಮಾಡೋಲು ಸಹ ಅಷ್ಟೇ, ಸಾಕಷ್ಟು ತಮಿಳುನಾಡಿಂದ ಅವರು ತೊಂದರೆ ಅನುಭವಿಸಬೇಕಾಗಿತ್ತು. ತಮಿಳುನಾಡವರು ಇಲ್ಲಿ ತಮಿಳುನವರು ಕೂಲಿಗೆ ಬಂದಿದ್ದಾಗ ಅವ್ರು ಹೇಳ್ಕೊಡ್ತಾ ಇದ್ರು, ಕೆಲಸ ಮಾಡಬೇಡಿ ನೀವು, ಸ್ಟ್ರೈಕ್ ಮಾಡಿ, ಕೆ ಆರ್ ಎಸ್ ನಿಂತೋಗುತ್ತೆ ಕಟ್ಟೋದು ಅಂತ ಹೇಳ್ಬಿಟ್ಟು ಅವಾಗ ನೀವು 2ರಷ್ಟು ಕೂಲಿ ಕೊಡ್ತೀನಿ ಕೆಲಸ ಮಾಡಿ ಅಂತ ಮುಗಿಸಿದ್ರು. 20 ವರ್ಷದಲ್ಲಿ ಪ್ರಾಜೆಕ್ಟ್ ಮುಗೀತು. 20 ವರ್ಷ ಆದಮೇಲೆ ಕೇಳಿದ್ರು ಅವರು, 3 ತಿಂಗಳು ಲೇಟ್ ಆಯ್ತಂತೆ ಅವಾಗ 20 ವರ್ಷ ಪ್ರಾಜೆಕ್ಟಲ್ಲಿ 3 ತಿಂಗಳು ಲೇಟ್ ಆಗಿದ್ದಕ್ಕೆ ಎಲ್ಲ ಇಂಜಿನಿಯರ್ಸ್ನ ಅಧಿಕಾರಿಗಳೆಲ್ಲ ಕರೆದು ತುಂಬ ಕ್ಲಾಸ್ ತೊಗೊಂಡಿದ್ರಂತೆ ಅವಾಗ. ಅಂದರೆ 3 ತಿಂಗಳು ಲೇಟ್ ಆಗಿದ್ದಕ್ಕೆ 20 ವರ್ಷ ಪ್ರಾಜೆಕ್ಟಲ್ಲಿ, ಈ 3 ತಿಂಗಳು ಪ್ರಾಜೆಕ್ಟ್ 20 ವರ್ಷ ಆದರೂ ಕೇಳೋಂಗಿಲ್ಲ. ಈಗ ಆ ಒಂದು ಪರಿಸ್ಥಿತಿ ಇದೆ, ಜನರು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಅದು. ಕೆ ಆರ್ ಎಸ್ ಕಟ್ಟೋದಕ್ಕೆ ಮೊದಲು ಅವರು ಆ ಪ್ರಾಜೆಕ್ಟ್ ತೊಗೊಂಡೋಗಿ ಮಹಾರಾಜರು ಕೇಳೋರು, ಈ ಥರ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಮಾಡೋಣ, ತುಂಬ ಅನುಕೂಲ ಆಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳ್ಬಿಟ್ಟು. ಆ ಟೈಮ್ನಲ್ಲಿ ಮಹಾರಾಜರು ಹೇಳಿದ್ರು, ಇಲ್ಲ ವಿಶ್ವೇಶ್ವರಯ್ಯವರೇ, 1 ವರ್ಷದ ಆದಾಯಕ್ಕಿಂತ ಹೆಚ್ಚು ಇದೆ ಇದು ಬಜೆಟ್ ನಿಮ್ಮದು, ಸುಮಾರು 2 ಕೋಟಿ 53 ಲಕ್ಷ ಅಷ್ಟೇ ಖರ್ಚಾಗಿರೋದು ಏನು ಕೆ ಆರ್ ಎಸ್ ಅವಾಗ ಕಟ್ಟೋದಕ್ಕೆ, ನಮ್ಮ ವಾರ್ಷಿಕ ಆದಾಯಕ್ಕಿಂತ ಜಾಸ್ತಿ ಇದೆ, ದಯವಿಟ್ಟು ಬೇಡ ಈ ಪ್ರಾಜೆಕ್ಟ್ ತುಂಬ ಕಷ್ಟ ಆಗುತ್ತೆ ಅಂತ. ಆ ವಿಶ್ವೇಶ್ವರಯ್ಯನವರು ಮಾತಾಡೋರು, ಆ ಥರ ಏನಾದರೂ ನಷ್ಟ ಆದರೆ ನಾನು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಕೆಲಸ ಮಾಡಿ ಅದರಿಂದ ತೀರಿಸ್ತೀನಿ ನಿಮಗೆ ಅಂತ ಹೇಳಿದ್ರು.
ಅಂದ್ರೆ ನೋಡಿ ಇದು ಪಬ್ಲಿಕ್ ಮಾಡ್ತಾ ಇರೋ ಕೆಲಸ ಅವರು, ನಾನು ಸ್ವಂತ ದುಡ್ಡು ತೀರಿಸ್ತೇನೆ ಅಂತ ಹೇಳ್ತಾ ಇದ್ರು. ಇಂಥವ್ರು ಮತ್ತೆ ಹುಟ್ಟಕ್ಕೆ ಸಾಧ್ಯನ ನಮ್ಮ ನಮ್ಮ ದೇಶದಲ್ಲಿ, ನಮ್ಮ ಈ ಪ್ರಪಂಚದಲ್ಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಬಿಡಿ. ಅಂಥ ಒಂದು ದೊಡ್ಡ ವ್ಯಕ್ತಿ ಅವರು, ಸರ್ಕಾರಕ್ಕೆ ಮಾಡೋ ಕೆಲಸನ ನನ್ನ ಸ್ವಂತ ದುಡ್ಡು ತೀರಿಸ್ತೀನಿ ಅಂತ ಅಂತ ದೊಡ್ಡ ವ್ಯಕ್ತಿ ಅವರು. ನಂತರ ನಮ್ಮ ದೇಶದಲ್ಲೇ ನಮ್ಮ ದೇಶೀಯವಾಗಿ ಅಂದರೆ ನಮ್ಮ ದೇಶದ ಜನ ಯಾರು ಕೂಡ ವಿಶ್ವವಿದ್ಯಾನಿಲಯ ಮಾಡಿರಲಿಲ್ಲ, ಎಲ್ಲ ಬ್ರಿಟಿಷರ ಸ್ಥಾಪನೆ ಮಾಡಿದರು, ಪರ್ಮಿಷನ್ ಕೊಡ್ತಿರಲಿಲ್ಲ. ವಿಶ್ವೇಶ್ವರ ಕೇಳಿದ್ರು ಮೈಸೂರಲ್ಲಿ ಒಂದು ವಿಶ್ವವಿದ್ಯಾನಿಲಯ ಮಾಡೋಣ ಅಂತ ಒಂದು ಅಪ್ಲಿಕೇಶನ್ ಕೊಟ್ಟರು ಗವರ್ನರ್ಗೆ, ಬ್ರಿಟಿಷ್ ಗವರ್ನರ್ಗೆ. ಅವರು ಇಲ್ಲ ಆಗೋದಿಲ್ಲ, ನಾವು ಪರ್ಮಿಷನ್ ಕೊಡೋದಿಲ್ಲ, ಇಲ್ಲಿ ದೇಶೀಯವಾಗಿ ಯಾರು ಮಾಡಿದ್ರೆ ಅದರಿಂದ ಸಂಘಟಿತರಾಗಿ ನಮ್ಮ ಮೇಲೆಲ್ಲಿ ವಾರ್ ಮಾಡ್ತಾರೋ ಅನ್ನೋ ಒಂದು ಭಯ ಇತ್ತು ಬ್ರಿಟಿಷರಿಗೆ. ಆದರೆ ವಿಶ್ವೇಶ್ವರ ಅವ್ರ ಮಾತಿಗೆ ಕೇರ್ ಮಾಡಲಿಲ್ಲ. ಆ ಟೈಮ್ನಲ್ಲಿ ಹೋಗಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡೇ ಬಿಟ್ಟರು. ಕೊನೆಗೆ ಬ್ರಿಟಿಷರು ಕೇಳಲಿಲ್ಲ, ಇವ್ರ ಬಗ್ಗೆ ತುಂಬ ಗೌರವ ಇತ್ತು, ಆಯಿತು ಅಂತ ಸುಮ್ಮನೆ ಅವರು. ಅದೊಂದು ಒಳ್ಳೆ ಕೆಲಸ ಆಯಿತು. ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯ ಭಾರತದಲ್ಲೇ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿದೆ. ಆನಂತರ ಮೈಸೂರು ಮಹಾರಾಣಿ ಕಾಲೇಜ್ ಸ್ಥಾಪನೆ ಮಾಡಿದ್ರು. ಮಹಿಳೆಯರ ಬಗ್ಗೆ ತುಂಬ ಒಂದು ಒಳ್ಳೆ ಭಾವನೆ ಇತ್ತು ಅವರಿಗೆ. ಮಹಿಳೆಯರು ಚೆನ್ನಾಗಿ ಓದಬೇಕು, ಈ ಮೂಢನಂಬಿಕೆಗಳನ್ನ ಬಿಡಬೇಕು, ವಿಧವೆಯರು ಮತ್ತೆ ಮದುವೆ ಆಗಬೇಕು, ಮಹಿಳೆಯರು ಓದಿದ್ರೆ ದೇಶ ಅಭಿವೃದ್ಧಿ, ಸಂಸಾರ ಅಭಿವೃದ್ಧಿ ಆಗುತ್ತೆ, ಅದರಿಂದ ಊರು ದೇಶ ಎಲ್ಲ ಅಭಿವೃದ್ಧಿ ಆಗುತ್ತೆ ಅಂತಂದ್ಬಿಟ್ಟು ಮಹಿಳೆಯರಿಗೋಸ್ಕರ ಒಂದು ಮಹಾರಾಣಿ ಕಾಲೇಜು ಮಾಡಿದ್ರು. ಲೇಡೀಸ್ ಕ್ಲಬ್ ಕೂಡ ಅವರೇ ಮಾಡಿದ್ರು. ಸೆಂಚುರಿ ಕ್ಲಬ್ ಸ್ಥಾಪನೆ ಮಾಡಿದವರೇ. ಮೈಸೂರಲ್ಲಿ ಕಾಸ್ಮೋಪಾಲಿಟನ್ ಕ್ಲಬ್ ಕೂಡ ಅವರ ಸ್ಥಾಪನೆ ಮಾಡಿದ್ರು. ಗಂಧದ ಎಣ್ಣೆ ಕಾರ್ಖಾನೆ ಮಾಡಿದ್ರು. ಬೆಂಗಳೂರಲ್ಲಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಿದ್ರು. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೂಡ ಅವರೇ ಫೌಂಡರ್. ಅದಕ್ಕೆ ಒಂದು ಮಂಗಳೂರು ಹೆಂಚಿ ಕಾರ್ಖಾನೆ, ಸಾಬು KSDL ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟು ಇಲ್ಲಿ ಬೆಂಗಳೂರು, ಅದನ್ನು ಕೂಡ ಅವರ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತುಂಬ ಅವರು ಆಸಕ್ತಿ ಹೊಂದಿದ್ದು, ಯಾಕೆ ಅಂತಂದರೆ ಬ್ಯಾಂಕ್ಗಳು ಸ್ಥಾಪನೆ ಮಾಡೋದ್ರಿಂದ ಸಾಲ ಸಿಗುತ್ತೆ, ಕೈಗಾರಿಕೆಗಳು ವ್ಯವಸಾಯಕ ಪ್ರತಿಯೊಂದಕ್ಕೂ ಕೂಡ ಸಾಲ ಸಿಕ್ಕಿ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗ್ಬೋದು ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ ಪ್ರಾರಂಭ ಮಾಡೋರು. ಅದು ಕೂಡ ಇವತ್ತು ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿದೆ. ಆನಂತರ ಈ ವ್ಯಾಪಾರ ಮತ್ತು ವ್ಯವಹಾರ ಮಾಡೋವಂಥವ್ರನ್ನೆಲ್ಲ ಒಂದುಗೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಚೇಂಬರ್ ಆಫ್ ಕಾಮರ್ಸ್ ಅಂತ ಅದನ್ನು ಸ್ಥಾಪನೆ ಮಾಡಿದ್ರು. ಆಮೇಲೆ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೂಡ ಅವರೇ ಫೌಂಡರು, ಅವರೇ ಅದನ್ನು ಸ್ಥಾಪನೆ ಮಾಡಿದ್ದು. ಆಮೇಲೆ ಅಖಿಲ ಭಾರತ ಕೈಗಾರಿಕೆದಾರರ ಸಂಘ ಕೂಡ ಅವರೇ ಮಾಡಿದ್ದು. ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಅಂತ ವಿಮಾನ ಕಾರ್ಖಾನೆ ಕೂಡ ಅವರೇ ಪ್ರಾರಂಭ ಮಾಡಿದ್ರು, ಆದರೆ ಅದು ಆ ಟೈಮ್ನಲ್ಲಿ ಯಾಕೋ ಬ್ರಿಟಿಷರ ಸಹಕಾರ ಸಿಗ್ದಲೇ ಅದು ಮತ್ತೆ ಮುಂದುವರಿಲಿಲ್ಲ, ಮತ್ತಲ್ಲಿಗೆ ಅದು ನಿಂತೋಯ್ತು. ಆನಂತರ ತುಂಗಭದ್ರಾ ಯೋಜನೆ ಕೂಡ ಅವರ ಒಂದು ದೂರದೃಷ್ಟಿಯಿಂದ ಆಗಿದ್ದು. ನಂತರ ಒಂದ್ಸರಿ ಅವರು ಇಷ್ಟು ಕೆಲವೊಂದು ಪ್ರಮುಖವಾದ ಒಂದು ಅವರ ಸಾಧನೆಗಳಲ್ಲಿ ಕೆಲವೊಂದನ್ನು ಮಾತ್ರ ನಾವು ಹೇಳಿದೆ, ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ದಿನ ಕೂಡ ಸಮಯ ಸಾಲೋದಿಲ್ಲ. ಇನ್ನು ಕೆಲವೊಂದು ಅವರ ಒಂದು ಇನ್ಸಿಡೆಂಟ್ ಅಂದ್ರೆ ಘಟನೆಗಳು, ಕೆಲವೊಂದು ಘಟನೆಗಳನ್ನ ಹೇಳ್ತೀನಿ. ಒಂದ್ಸರಿ ಜೋಗ ಜಲಪಾತಕ್ಕೆ ಅವ್ರ ಸ್ನೇಹಿತರ ಜೊತೆ ಹೋಗಿದ್ರು. ಸ್ನೇಹಿತರು ಹೇಳಿದ್ರಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ರಮಣೀಯವಾಗಿದೆ ಈ ಒಂದು ಪ್ರಕೃತಿ ಸೌಂದರ್ಯ, ಈ ಥರ ಎಲ್ಲ ಹೇಳ್ತೀರಂತೆ. ವಿಶೇಷ ಅವ್ರ ಬಗ್ಗೆ ಯೋಚನೆ ಮಾಡಲ್ಲ, ಇಲ್ಲ ಎಷ್ಟೊಂದು ಶಕ್ತಿ ಇಲ್ಲಿ ವ್ಯರ್ಥ ಆಗ್ತಾ ಇದೆ, ಇಲ್ಲೊಂದು ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಆ ಕೂಡಲೇ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಆದರೆ ಅದು ಆ ಒಂದು ಪ್ರಾಜೆಕ್ಟ್ ಆಗೋಷ್ಟರಲ್ಲಿ ಅವ್ರು ಬದುಕಿರಲಿಲ್ಲ, ಪ್ರಾಜೆಕ್ಟ್ ಮಾಡಿದ್ರು. ಅದರಿಂದ ಇವತ್ತು ನಮಗೆ ಮೇಜರ್ ಕರೆಂಟ್ ಸಪ್ಲೈ ಆಗ್ತಾ ಇರೋದು ಅಲ್ಲಿಂದನೇ ಇವಾಗ ಜೋಗ ಫಾಲ್ಸಿಂದ. ಅವರು ವಿಶ್ವೇಶ್ವರ ಎಷ್ಟು ಪ್ರಾಮಾಣಿಕರು ಅಂತಂದರೆ ಅವರು ಪೆನ್ನು ಸಹ ಎರಡು ಇಟ್ಕೊಂಡಿರ್ತಾರೆ, ಒಂದು ಸ್ವಂತದ್ದು ಒಂದು ಸರ್ಕಾರದ್ದು ಅಂತ. ಸರ್ಕಾರ ಸಹಿ ಮಾಡುವಾಗ ಸರ್ಕಾರದ ಪೆನ್ ಉಪಯೋಗಿಸ್ತಾ ಇದ್ರು. ಸ್ವಂತದ್ದೇ ಅವರು ಒಂದು ಸಹಿ ಮಾಡಬೇಕು ಅಂದ್ರೆ ಸ್ವಂತದ್ದು ಮಾಡಬೇಕು ಅಂದ್ರೆ ಸ್ವಂತ ಪೆನ್ ಉಪಯೋಗಿಸ್ತಾ ಇದ್ರು. ಇಂಥ ಪ್ರಾಮಾಣಿಕರು ಸರ್ ಎಂ ವಿಶ್ವೇಶ್ವರಯ್ಯನವರು. ಎಲ್ಲಾದರೂ ಓದೋ ಏನಾದ್ರು ಬುಕ್ಸ್ ಓದಬೇಕು ಅಂದಾಗ ಸರ್ಕಾರದ ಕೆಲಸ ಇದ್ದಾಗ ಸರ್ಕಾರದ ಮೇಣದ ಬತ್ತಿ ಉಪಯೋಗಿಸ್ತಾ ಇದ್ರು, ಸ್ವಂತದ್ದು ಓದೋವಾಗ ಸ್ವಂತದ ಮೇಣದ ಬತ್ತಿ ಉಪಯೋಗಿಸ್ತಾ ಇದ್ರು. ಅವ್ರು ನಿವೃತ್ತರಾದಾಗ ಸರ್ಕಾರದ ಕಾರಲ್ಲಿ ಆಫೀಸ್ಗೆ ಹೋದ್ರು ಅವರು ಸಹಿ ಮಾಡೋದಕ್ಕೆ ನಿವೃತ್ತರ ಆಗೋ ದಿವಸ. ಹೋಗೋ ಜೊತೆಲಿ ಸ್ವಂತ ಕಾರನ್ನು ಸಹ ತೊಗೊಂಡೋಗಿದ್ರು. ಅಲ್ಲಿ ಸಹಿ ಮಾಡಿ ಸರ್ಕಾರ ಕಾರನ್ನು ಬಿಟ್ಬಿಟ್ಟು ಸ್ವಂತ ಕಾರಲ್ಲಿ ವಾಪಸ್ ಬರೋ ಸ್ವಂತ ಕಾರಲ್ಲಿ ಬಂದರು. ಯಾಕಂದ್ರೆ ವಾಪಸ್ ಬಂದಾಗ ನಾನು ನಿವೃತ್ತನಾಗಿದ್ದೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಅದರಿಂದ ಸ್ವಂತ ಕಾರಲ್ಲಿ ಅವ್ರು ವಾಪಸ್ ಬಂದಿದ್ರು. ಆ ಥರ ಒಂದು ಪ್ರಾಮಾಣಿಕತೆ ನೆನೆಸ್ಕೊಂಡ್ರೆ ನಮಗೆ ಅದೆಲ್ಲ ನಿಜಾನ ಅಂತ ಒಂದು ಅನಿಸುತ್ತೆ. ಆದರೂ ಕೂಡ ಅದು ನಂಬುವಂಥ ವಿಷಯನೇ ಎಲ್ಲ ಅವರು. ಆಮೇಲೆ ಇನ್ನೊಂದು ಸಾರಿ ಹಿಂಗೆ ಮೂಢನಂಬಿಕೆ ವಿಷಯವಾಗಿ ಒಂದು ಬ್ರಿಡ್ಜ್ ಇತ್ತು. ಆ ಬ್ರಿಡ್ಜಲ್ಲಿ ಎಲ್ಲ ವೆಹಿಕಲ್ ವಾಹನಗಳು ಹೋಗುವಾಗ ಒಂಥರ ಎಳೆದಂಗೆ ಆಗ್ತಿತ್ತಂತೆ, ಸ್ಲೋ ಆಗ್ಬಿಡ್ತಾ ಇತ್ತಂತೆ ಅಲ್ಲಿ ವಾಹನಗಳೆಲ್ಲ. ಜನ ಏನು ತಿಳ್ಕೊಂಡು ಏನೋ ಭೂತ ಇದೆ, ಭೂತ ದೇವ ಕಾಟ ಇರಬೇಕಿಲ್ಲಿ, ಅದಕ್ಕೆ ಹೋಗಿದ ತಕ್ಷಣ ವಾಹನಗಳೆಲ್ಲ ಎಳಿತಾ ಇದೆ ಇಲ್ಲಿ ಅಂತಂದ್ಬಿಟ್ಟು ಅದೆಲ್ಲ ಮಾತಾಡ್ಕೊಳ್ತಾ ಇದ್ರಂತೆ. ಇನ್ನು ನಮ್ಮ ಜನ ಗೊತ್ತಲ್ಲ, ಭೂತ ಇದೆ ಅಂದ್ರೆ ಅದಕ್ಕೆ ಪಿಶಾಚಿ ದೇವ ಪ್ರೇತ ಎಲ್ಲ ಸೇರಿಸಿ ಶುದ್ಧ ಹೇಳ್ತಾರೆ. ಆದರೂ ವಿಶ್ವೇಶ್ವರ ಯಾರು ಹೇಳಿದ್ರಂತೆ ಹಿಂಗೆಲ್ಲ ಹೇಳ್ತಾರಂತೆ. ಬೈದಿರಂಥವ್ರು ಏನು ಇಷ್ಟೊಂದು ಆಧುನಿಕತೆ ಅಂತ ಹೋಗ್ತಾ ಇದ್ದೀರಾ ನೀವು, ನೋಡಿದ್ರೆ ಈ ಥರ ಎಲ್ಲ ಮಾತಾಡ್ತಿರಲ್ಲ, ಆ ಬ್ರಿಡ್ಜಲ್ಲಿ ಏನೋ ಮ್ಯಾಗ್ನೆಟ್ ಸಿಗಾಕೊಂಡಿರ್ಬೇಕು ನೋಡಿ, ತುಂಬ ಕವನ ಜೊತೆ ಮಿಕ್ಸ್ ಆಗಿರಬೇಕು ಅಂದ್ಬಿಟ್ಟು ಹೇಳಿದ್ರಂತೆ. ಹೋಗಿ ನೋಡಿದ್ರೆ ನಿಜವಾಗ್ಲೂ ಮ್ಯಾಗ್ನೆಟ್ ಎಲ್ಲ ಅದು ಮಿಕ್ಸ್ ಆಗಿತ್ತಂತೆ, ಆ ಒಂದು ಕಬ್ಬಣ ಜೊತೆಲಿ ಬ್ರಿಡ್ಜ್ ಕಟ್ಟಿದಾಗ. ಆ ಒಂದು ಇದಕ್ಕೆ ಅದು ಕಬ್ಬಣ ಎಳಿತಾ ಇತ್ತು, ಅದರ ವೆಹಿಕಲ್ ಹೋದಾಗ ಒಂಥರ ಅಟ್ರಾಕ್ಟ್ ಮಾಡ್ತಾ ಇತ್ತು ಆ ಮ್ಯಾಗ್ನೆಟ್ಟು. ಅಷ್ಟನ್ನು ಜನ ನೋಡಿ, ಯಾರು ನಾವು ನಮ್ಗವ್ರ ವ್ಯತ್ಯಾಸ ಅಷ್ಟೇ. ನಾವೇನು ಮಾಡ್ತೀವಿ, ದೇವ ಭೂತ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ಅವ್ರ ಯೋಚನೆ ಇಲ್ಲ ಇರುತ್ತೆ, ಕೂತಿ ಜಗದಲ್ಲಿ ಹೇಳಿದ್ರಂತೆ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನೊಂದ್ಸರಿ ಟ್ರೈನಲ್ಲಿ ಹೋಗ್ತಾ ಇದ್ರು, ಹೋಗ್ತಾ ಇರೋವಾಗ ಚೈನ್ ಹೇಳಿದ್ರು ನಿಂತ್ಕೊಂಡು ಟ್ರೈನು.
ಕೇಳಿದ್ರು ಯಾಕೆ ಯಾಕೆ ನಿಲ್ಲಿಸಿದ್ದು ನೀವು ಅಂತ. ಇಲ್ಲ, ಇಲ್ಲಿಂದ 3 ಮೈಲಿ ದೂರದಲ್ಲಿ ನೀರು ಓವರ್ಫ್ಲೋ ಆಗ್ತಾ ಇದೆ ರೈಲ್ವೆ ಬ್ರಿಡ್ಜ್ ಮೇಲೆ, ಅದಕ್ಕೆ ಚೈನ್ ಇದೆ ಅಂತ ಅಂದ್ಬಿಟ್ಟು ಅಂತ. ಬಟ್ ಅವ್ರ ಜನಗಳಿಗೆ ಗೊತ್ತಿರಲಿಲ್ಲ, ಮಾಧ್ಯಮ ಇಷ್ಟೊಂದು ಟಿ ವಿ ಇರಲಿಲ್ಲ, ಮಾಧ್ಯಮಗಳು ಜಾಸ್ತಿ ಇರಲಿಲ್ಲ, ಯಾರು ಮುಖ ಪರಿಚಯ ಇರಲಿಲ್ಲ. ಅದರಿಂದ ಏನ್ರಿ ನೀವೇನು ವಿಶ್ವೇಶ್ವರಯ್ಯ ಅವರ ನೀವು ಇಷ್ಟು ಚೆನ್ನಾಗಿ ಹೇಳೋದಕ್ಕೆ ಅಂತ ಅಂದ್ಬಿಟ್ಟು ಕೇಳಿದ್ರಂತ ಅವರು. ಇಲ್ಲ, ಯಾವುದಕ್ಕೆ ಹೋಗಿ ನೀವು ಒಂದ್ಸರಿ ಪರೀಕ್ಷೆ ಮಾಡಿ ಬನ್ನಿ ಅಂತ ಕೇಳಿದ್ರು. ಆಯ್ತು, ಹೋಗಿ ನೋಡಿದ್ರೆ ಓವರ್ಫ್ಲೋ ಆಗ್ತಿತ್ತಂತೆ. ಅಂದರೆ ಅವ್ರ ಅಬ್ಸರ್ವೇಷನ್ ಯಾವ ಥರ ಇದೆ ಅಂತ ಟ್ರೈನಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ ನಾವು ಯಾವ ಥರ ಹೋಗ್ತೀವಿ, ಎಲ್ಲ ನಗಾಡ್ಕೊಂಡು ಜೋಕ್ ಮಾಡ್ಕೊಂಡು ನಾವು ಹೋಗ್ತೀವಿ, ಅವ್ರು ಯಾವ ಥರ ಮೈಂಡ್ ಅವರು ಕೆಲಸ ಮಾಡುತ್ತೆ ಅಂತ ಎಷ್ಟು ಸಣ್ಣ ಒಂದು ಸೂಕ್ಷ್ಮೆಯಾಗಿ ಅವ್ರು ಅಬ್ಸರ್ವ್ ಮಾಡಿದ್ದಾರೆ. ಆ ಟ್ರೈನ್ ಸೌಂಡಲ್ಲಿ ಹೋಗೋ ಟ್ರ್ಯಾಕ್ ಮೇಲೆ ಹೋಗುವಂಥ ಸೌಂಡಲ್ಲಿ ಏನೋ ಡಿಫ್ರೆನ್ಸ್ ಗೊತ್ತಾಗಿ ಅವರು ಆ ಥರ ಒಂದು ತುಂಬ ಒಂದು ಅದ್ಭುತವಾದ ಒಂದು ದೈವಶಕ್ತಿ ಇರುವಂಥ ಒಂದು ಘಟನೆ ಇದೆ ನಿಜವಾಗ್ಲೂ. ಅದರಿಂದ 100 ಜನ ಉಳ್ಕೊಂಡ್ರು ಆ ಟೈಮ್ನಲ್ಲಿ. ನಂತರ ಒಂದ್ಸರಿ ಇಂಗ್ಲೆಂಡಲ್ಲಿ ಒಂದು ಮೈನ್ಸ್ ಕೆಲಸದ್ದು ಅವ್ರಿಗೆ ಆದೇಶ ಬಂತು, ಒಂದು ಕೆಲಸ ಮಾಡಿಕೊಡ್ಬೇಕು ಅಂತ. ಅಂದರೆ ಒಂದು ಮೈನ್ಸ್ ಗಣಿ ಕೆಲಸ ಇತ್ತು. ಮಳೆಗಾಲದಲ್ಲಿ ಪ್ರವಾಹ ಹರಿದು ಬರ್ತಾ ಇತ್ತಂತೆ, ನೀರೆಲ್ಲ ತುಂಬಿಕೊಂಡು ಆಗ್ತಾನೆ. ಏನು ಮಾಡಿದ್ರು ಆಗಲಿಲ್ಲ, ಇಂಗ್ಲೆಂಡ್ ಆಧುನಿಕತೆಯಲ್ಲಿ ಅವಲ್ಲಿ ತುಂಬ ಮುಂದುವರೆದಿತ್ತು ಇಂಗ್ಲೆಂಡ್. ಅಂಥ ಒಂದು ಸಮಯದಲ್ಲೂ ಕೂಡ ಅವಕ್ಕೆಲ್ಲ ಆ ಕೆಲಸ ಮಾಡೋಕ್ಕಾಗಲಿಲ್ಲ. ವಿಶ್ವೇಶ್ವರಯ್ಯನವ್ರು ಹೇಳಿದ್ರು, ಬನ್ನಿ ವಿಶ್ವೇಶ್ವರ ದಯವಿಟ್ಟು ನೀವು ಮಾಡ್ಕೊಡ್ಬೇಕು ಈ ಕೆಲಸ ಅಂತ. ಆಯಿತು ಅಂತ ಒಪ್ಕೊಂಡ್ರು. ಒಪ್ಕೊಂಡಾಗ ಇಂಗ್ಲೆಂಡ್ ಅವ್ರು ತಿಳ್ಕೊಂಡಿದ್ರಂತೆ, ಒಂದು 7-8 ವರ್ಷ ಕೆಲಸ ಹಿಡಿಬಹುದು ಇದು ಅಂತ ಅಂದ್ಬಿಟ್ಟು ಅಂತ. ಅಂದರೆ ಇಂಗ್ಲೆಂಡ್ ಅವ್ರು 7-8 ವರ್ಷ ಅಂದರೆ ನಮ್ಗೆ 50 ವರ್ಷ ಬೇಕು ನಮ್ಮಲ್ಲಿ ಕೆಲಸ ಮಾಡಬೇಕು ಅಂದರೆ. ಆದರೆ ವಿಶ್ವೇಶ್ವರಯ್ಯನವರು ಒಂದೇ ವರ್ಷದಲ್ಲಿ ಕೆಲಸ ಪೂರೈಸಿದ್ರು ಆ ಟೈಮ್ನಲ್ಲಿ. ಅಂದರೆ ಇಂಗ್ಲೆಂಡ್ ಎಷ್ಟು ಆಧುನಿಕತೆಯಲ್ಲಿ ಮುಂದಿತ್ತು ಅಂದರೆ ಆ ಟೈಮ್ನಲ್ಲೇ ಕೂಡ ಅವರೇ 7-8 ವರ್ಷ ಅಂತ ತಿಳ್ಕೊಂಡಿದ್ರು. ಅದನ್ನು 1 ವರ್ಷದಲ್ಲಿ ಇವ್ರು ಮಾಡಿದ್ದಾರೆ ಅಂದರೆ ಇಂಗ್ಲೆಂಡ್ಗಿಂತ ಒಂದು 700-800% ಮುಂದೆ ಇತ್ತು ಇವ್ರ ಬ್ರೈನು. ಅಂತ ಒಂದು ಅದ್ಭುತವಾದ ಕೆಲಸ ಮಾಡಿದ್ರು. ಇಂಗ್ಲೆಂಡ್ ಅವ್ರು ತುಂಬ ಖುಷಿ ಪಟ್ಟರು. ಏನು ಬೇಕು ನಿಮ್ಗೆ ಕೇಳಿ ನಾವು ಕೊಡ್ತೀವಿ ಅಂತಂದ್ರು. ಅವರು ವಿಶೇಷ ಅವ್ರು ಕೇಳಿದ್ರು, ನಮ್ಮೂರಿಗೆ ಒಂದು ಟ್ರೈನ್ ಹಾಕ್ಸ್ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಿಗೆ ಒಂದು ಟ್ರೈನ್ ಹಾಕ್ಸ್ಕೊಟ್ರು. ಸ್ವಂತಕ್ಕೆ ಅವರೇನು ಕೇಳಲಿಲ್ಲ, ನಮ್ಮೂರಿಗೆ ಟ್ರೈನ್ ಕೇಳಿದ್ರು, ಅದು ಹಾಕ್ಸ್ಕೊಟ್ರು ಅವರು. ಆಮೇಲೆ ಮಹಾತ್ಮ ಗಾಂಧಿಯವರು ಮತ್ತು ವಿಶ್ವೇಶ್ವರಯ್ಯನವರು ಹಿಂಗೆ ಕೆಲವೊಂದು ವಿಷಯಗಳು ತುಂಬ ವಾದ ಎಲ್ಲ ಮಾಡ್ತಾಯಿದ್ರು. ಭಿನ್ನಾಭಿಪ್ರಾಯಗಳು ತುಂಬ ಇದ್ವು ಅವರಿಬ್ಬರ ಮಧ್ಯೆ. ಒಂದ್ಸರಿ ಹಿಂಗೆ ಏನೋ ಹಿಂಗೆ ವಿಶ್ವೇಶ್ವರಯ್ಯನವರು ಬುದ್ಧಿ ಯಾವ ಥರ, ಅವರ ಒಂದು ಗುಣ ಯಾವ ಥರ ಅಂತಂದರೆ ನೇರವಾಗಿ ಮಾತಾಡ್ಬಿಡ್ತಾಯಿದ್ರು. ಯಾಕೆಂದರೆ ಅವರು 100% ಪರ್ಫೆಕ್ಟ್. ಅವ್ರ ಕಡೆ ಬೆರಳು ತೋರಿಸೋಂಥದ್ದಿಲ್ಲ, ಒಂದೇ ಒಂದು ಕಪ್ಪು ಚುಕ್ಕೆ ಹೇಳಿ 102 ವರ್ಷಗಳಲ್ಲಿ ಅವರಲ್ಲಿ. ಅದರಿಂದ ಮಹಾತ್ಮ ಗಾಂಧಿ ಜೊತೆ ಹಿಂಗೆ ವಾದ ಮಾಡುವಾಗ ಗಾಂಧಿಯವರು ಹೇಳಿದ್ರಂತೆ, ವಿಶ್ವೇಶ್ವರಯ್ಯ ನಿಮಗಿಂತ ನನಗೆ ಹಳ್ಳಿಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ವಿಶ್ವೇಶ್ವರಯ್ಯ ಅವರು ಹಳ್ಳಿಗಳ ಬಗ್ಗೆ ಯಾರಿಗೂ ಕೊಡ್ದಿದ್ರು ಅವರು. ಹೇಳಿದ್ರಂತೆ ಗಾಂಧಿಯವರು, ನಿಮಗೆ ನಾನು 9 ವರ್ಷ ದೊಡ್ಡವರು, ಅದನ್ನು ತಿಳ್ಕೊಬಿಡಿ ಮೊದಲು ನೀವು ಅಂತ ಹೇಳ್ಬಿಟ್ರಂತೆ ಖಂಡಿತವಾಗಿ ಅವತ್ತೆ. ನಂತರ ಅವ್ರಿಗೆ 100 ವರ್ಷ ಆಯಿತು. ಅಂಚೆ ಚೀಟಿ ಕೂಡ ಬಿಡುಗಡೆ ಮಾಡಿದ್ರು. ಅವರ ಒಂದು ಭಾವಚಿತ್ರನ ಹಾಕಿ ಗಾಜಿನ ಮನೆಯಲ್ಲಿ ನೆಹರೂರವ್ರ ಕಾರ್ಯಕ್ರಮ, ನೆಹರೂರವರೇ ಬಂದು ಅವರು ಪ್ರಧಾನಿಯಾಗಿದ್ದರು. ಗಾಜಿನ ಮನೆಯಲ್ಲಿ ಅದ್ದೂರಿಯಾಗಿ ಅವರು ಕಾರ್ಯಕ್ರಮ ಮಾಡಿ ಒಂದು ಕೃತಜ್ಞತೆಗಳನ್ನು ತೋರಿಸಿದ್ರು ಅವತ್ತು ಅವರ ಒಂದು ಕೆಲಸ ಮಾಡಿದ್ದಕ್ಕೆ. ಇಂಗ್ಲೆಂಡ್ ಸರ್ಕಾರ 1915ರಲ್ಲೇ ಅವರಿಗೆ ಸರ್ ಬಿರುದನ್ನು ಕೊಟ್ಟಿತ್ತು. 1955ರಲ್ಲಿ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತು. ಭಾರತ ರತ್ನ ಕೊಟ್ಟಾಗ ವಿಶ್ವೇಶ್ವರಯ್ಯ ಒಂದು ಮಾತಾಡಿದ್ರಂತೆ ನೆಹರೂರವ್ರಿಗೆ, ನೆಹರೂರವರೇ ನೀವು ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು, ನಾನು ನಿಮ್ಮ ಸರ್ಕಾರ ಮಾಡೋ ಕೆಲಸ ಎಲ್ಲ ಸರಿ ಇದೆ ಅಂತ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ರು. ಅಂದರೆ ಪ್ರಶಸ್ತಿ ಕೊಟ್ಟಾಗ ನಾವು ಸರ್ಕಾರನ ಹೊಗಳ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಅಂತ ಅವರು ಏನು ಮಾಡಿದ್ರು, ನೀವು ನಿಮ್ಮ ಸರ್ಕಾರ ರೀತಿ ನೀತಿಗಳು ನಾನು ಒಪ್ಪೋದೇ ಇಲ್ಲ, ನೀವು ಪ್ರಶಸ್ತಿ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕಟಾಖಂಡಿತಗಳು. ಆರು ನೆಹರೂರವರು ಅಷ್ಟು ಚಾಣಾಕ್ಷರಿದ್ರು, ಅವರನ್ನು ಮಾತಾಡಿದ್ರು. ಇಲ್ಲ ವಿಶ್ವೇಶ್ವರಯ್ಯವರೇ, ನೀವು ಯಾವತ್ತೋ ಭಾರತ ರತ್ನ ಆಗ್ಬಿಟ್ಟಿದ್ದೀರಾ, ಇವತ್ತು ಅಧಿಕೃತವಾಗಿ ಕೊಡ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ರು ಆ ಟೈಮ್ನಲ್ಲಿ. ಅಂದರೆ ಕೆಲಸ ಮಾಡಿ ಇವರು ಭಾರತ ರತ್ನ ಆಗಿದ್ರು, ಪ್ರಶಸ್ತಿಗೋಸ್ಕರ ತಗೊಂಡು ಭಾರತ ರತ್ನ ಆಗಿರಲಿಲ್ಲ. 102 ವರ್ಷಗಳ ಕಾಲ ಸರ್ ಎಂ ವಿಶ್ವೇಶ್ವರಯ್ಯ ಸಾರ್ಥಕ ಜೀವನ ನಡೆಸಿದ್ರು. ಇವೆಲ್ಲ ಕೆಲವೊಂದು ತುಂಬ ಕೆಲವೊಂದಷ್ಟೇ ಘಟನೆಗಳನ್ನ ಹೇಳಿದೀವಿ ಅಷ್ಟೇ. 102 ವರ್ಷಗಳ ಕಾಲ ಬದುಕಿದ್ರು ಅವರು. 102 ವರ್ಷಗಳಲ್ಲಿ ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಯಾವ ರೀತಿ ಬದುಕಿದ್ದೀವಿ ಅನ್ನೋದು ಮುಖ್ಯ ಅಲ್ವ ನಮಗೆ. ಆ 102 ವರ್ಷಗಳಲ್ಲಿ ಅವರು ಒಂದು ದಿನ ಅಲ್ಲ, ಒಂದು ಕ್ಷಣ ಕೂಡ ತುಂಬ ಅತ್ಯಮೂಲ್ಯವಾದದ್ದು, ಅತ್ಯಮೂಲ್ಯವಾಗಿ ಕಳೆದಿದ್ದಾರೆ ಅವರು. ಯಾವುದನ್ನು ಕೂಡ ಅವರು ನಿರರ್ಥಕವಾಗಿ ಒಂದು ವೇಸ್ಟ್ ಅಂತ, ಒಂದು ಸೆಕೆಂಡ್ ಕೂಡ ಅವರು ವೇಸ್ಟ್ ಮಾಡಿದವರಲ್ಲ. ಕೊನೆಗೆ ಅವರು ತೀರ್ಕೊಂಡ್ರು. ತೀರ್ಕೊಂಡಾಗ ಅಮೇರಿಕದವ್ರು ಕೇಳಿದ್ರಂತೆ, ವಿಶ್ವೇಶ್ವರಯ್ಯ ಬ್ರೈನಲ್ಲಿ ಏನೋ ಇರಬೇಕು ವಿಶೇಷ, ನಾವು ಅದನ್ನು ಪರೀಕ್ಷೆ ಮಾಡಬೇಕು ಕೊಡಿ ಅಂತಲೂ ಸಹ ಕೇಳಿದ್ದಾರೆ. ಇಡೀ ಪ್ರಪಂಚದ ಇತಿಹಾಸದಲ್ಲಿ ನೀವು ಯಾರು ಎಷ್ಟು ಯಾವ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ತಗೊಳ್ಳಿ, ಎಂಥ ಐನ್ಸ್ಟೀನ್ ಅಂತ ದೊಡ್ಡ ಸೈಂಟಿಸ್ಟ್ಗಳಿದ್ದಾರೆ, ಯಾವುದೇ ಸೈಂಟಿಸ್ಟ್ ತಗೊಳ್ಳಿ, ನೀವು ಯಾರು ಬ್ರೈನ್ ಬಗ್ಗೆನೇ ಯಾರು ಮಾತಾಡಿಲ್ಲ, ಬ್ರೈನಲ್ಲಿ ಏನೋ ವಿಶೇಷ ಇದೆ ಅಂತ ಕೂಡ ಯಾರು ಹೇಳಿಲ್ಲ. ಸರ್ ಎಂ ವಿಶ್ವೇಶ್ವರಯ್ಯ ಮಾತ್ರ ಇಡೀ ಪ್ರಪಂಚಕ್ಕೆ ಒಬ್ಬರೇ ಅವರು. ಬ್ರೈನ್ ಅಂದರೆ ವಿಶ್ವೇಶ್ವರಯ್ಯನ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವರಂಥ ಮೇಧಾವಿಗಳು ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವರೇ ಮೊದಲೇ ಅವರು, ಅವರೇ ಕೊನೆಯವರು ಅವರೇ ಅನ್ಸುತ್ತೆ, ಮುಂದೆ ನೋಡೋಣ ನಾವು. ಈ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನ ತುಂಬ ಆದರ್ಶಮಯವಾಗಿ, ಅಂದರೆ ಅವರಷ್ಟು ಆದರ್ಶ ವ್ಯಕ್ತಿ ಇನ್ನೊಬ್ರು ಇಲ್ವೇನೋ ಅನ್ನೋಂಥ ಮಟ್ಟಿಗೆ ಅವರು ಬದುಕಿದ್ದಾರೆ. ನಾವು ನಿಜವಾಗ್ಲೂ ದೇವರನ್ನು ಯಾರು ಒಂದು ಕಷ್ಟ ಬಂದಾಗ ಕೇಳ್ತೀವಲ್ವ, ಅದೇ ರೀತಿ
ಈ ಪುರಾಣ ಪುಣ್ಯ ಪುರುಷರ ಕಥೆಗಳನ್ನು ಕೇಳಿದ್ರೆ ಅರಿ ಅರಿಕಥೆಗಳನ್ನು ಕೇಳಿದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತೀವಿ. ಆದರೆ ವಿಶ್ವೇಶ್ವರಯ್ಯನವರ ಕಥೆ ಕೇಳಿದ್ರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ನಮಗೆ ಬರುತ್ತೆ. ಯಾಕೆಂದರೆ ನಮ್ಗೆ ಅಷ್ಟೊಂದು ಸೇವೆಯನ್ನು ಅವ್ರು ಮಾಡಿದ್ದಾರೆ. ನಿಜವಾಗ ಅವ್ರು ನಾನೇ ಒಂದು ಮಾತು ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ತೇನೆ. ಪ್ರತಿದಿನ ಪ್ರತಿ ವಾರದಲ್ಲಿ ಎಲ್ಲರೂ ದೇವಸ್ಥಾನಗಳಿಗೆ ಹೋಗಿ ದೇವ್ರ ಕೈ ಮುಗಿತೀರಾ, ಮುದ್ದನಳ್ಳಿಗೆ ಅವ್ರು ಸಮಾಧಿಗೆ ಹೋಗಿ ಪ್ರತಿಯೊಬ್ಬರು ಒಂದ್ಸರಿ ಜೀವನದಲ್ಲಿ ಒಂದೇ ಒಂದ್ಸರಿ. ಈಗ ಮುಸ್ಲಿಮ್ಸ್ ಮೆಕ್ಕಾಗೆ ಹೋಗ್ತಾರೆ, ಕ್ರಿಶ್ಚಿಯನ್ಸ್ ವ್ಯಾಟಿಕನ್ ಸಿಟಿಗೆ ಹೋಗ್ತಾರೆ. ಅದೇ ರೀತಿ ನಾವೆಲ್ಲ ಕರ್ನಾಟಕದವರು ಮುದ್ದನಳ್ಳಿಗೆ ಹೋಗಿ ಅವ್ರಿಗೊಂದು ನಮಸ್ಕಾರ ಮಾಡಿ ಬರ್ಬೇಕು. ನಾವು ಮುದ್ದನಳ್ಳಿಗೆ ಪ್ರತಿಯೊಬ್ಬರು ಕೂಡ ಅವ್ರ ಸಮಾಧಿಗೆ ತುಂಬ ಪುಣ್ಯಭೂಮಿ ಅದು, ಪುಣ್ಯಕ್ಷೇತ್ರ ಅದು. ಸರ್ಕಾರ ಕೂಡ ಯಾವುದೇ ಒಂದು ರೀತಿ ಅಲ್ಲಿ ಒಂದು ತಾಂತ್ರಿಕ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂದ್ರೆ ಅದು ಕೂಡ ಬೆಳಗಾಮಿಗೆ ಹೋಯ್ತು, ಏನು ಮಾಡಲಿಲ್ಲ. ನಾನು ಈಗಲೂ ನಮ್ಮ ಕೇಂದ್ರ ಮಂತ್ರಿ ಯೋಜನಾ ಮಂತ್ರಿಗಳು ಬಂದಿದ್ದಾರೆ, ದಯವಿಟ್ಟು ಅವ್ರಲ್ಲಿ ಮನವಿ ಮಾಡ್ಕೊಳ್ತೇನೆ. ಸಮಸ್ತ ಕನ್ನಡಿಗರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಆ ಒಂದು ಪುಣ್ಯಕ್ಷೇತ್ರ ಪುಣ್ಯಭೂಮಿ ಅದು ಯಾತ್ರಾ ಸ್ಥಳ ಆಗಬೇಕದು. ಪುಣ್ಯ ಪುರುಷ ಅವರು, ಯುಗ ಪುರುಷ ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಆ ಕ್ಷೇತ್ರಕ್ಕೆ ಏನಾದರೂ ಒಂದು ಒಳ್ಳೇದನ್ನು ಮಾಡಬೇಕು, ಅಲ್ಲೇನಾದ್ರೂ ಅಭಿವೃದ್ಧಿಪಡಿಸಬೇಕು, ಅದೊಂದು ಪ್ರೇಕ್ಷಣೀಯ ಸ್ಥಳ ಮಾಡಬೇಕು ಅಂತ ಅವರನ್ನು ನಾನು ಮನವಿ ಮಾಡ್ಕೊಳ್ತೇನೆ. ಇವತ್ತು ದಯವಿಟ್ಟು ಮಾನ್ಯ ಮಂತ್ರಿಗಳು ಕೇಂದ್ರ ಸರ್ಕಾರದಿಂದಲೇ ಏನಾದರೂ ಒಂದು ಒಂದು ಒಳ್ಳೆಯ ಯೋಜನೆ ಅದಕ್ಕೆ ಸಿದ್ಧಪಡಿಸಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಮನವಿ ಮಾಡ್ಕೊಳ್ತೇನೆ. ಇನ್ನೊಂದು ವಿಷಯ, ಈ ಅಲೆಕ್ಸಾಂಡರು ದಿ ಗ್ರೇಟ್ ಅಂತ ಹೇಳ್ತಾರೆ. ಅಂದರೆ ಜಗತ್ತನ್ನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಲಕ್ಷಾಂತರ ಜನ ಸೈನಿಕರು ಕೊಂದಿರುವಂಥ ಅಲೆಕ್ಸಾಂಡರ್ನ ಯುರೋಪಿಯನ್ಸು ಗ್ರೇಟ್ ಅಂತ ಕರೆದ್ರು. ಇಲ್ಲಿ ಕೋಟ್ಯಾಂತರ ಜನಕ್ಕೆ ಅನ್ನ ನೀರು ಬೆಳಕನ್ನು ನೀಡಿರುವಂಥ ವಿಶ್ವೇಶ್ವರಯ್ಯನವರಿಗೆ ನಾವೇನಂತ ಕರೆದೀವಿ ಇವತ್ತಿರ್ಗೂ? ಯಾರು ಗ್ರೇಟು, ಅಲೆಕ್ಸಾಂಡರ್ ಗ್ರೇಟಾ ಇಲ್ಲ ನಮ್ಮ ವಿಶ್ವೇಶ್ವರಯ್ಯ ಗ್ರೇಟ್ ಅಂತ ಏನಂತ ನಾವೇ ಪ್ರಶ್ನೆ ಮಾಡ್ಕೋಬೇಕು ಇವತ್ತು. ಅದು ಗ್ರೇಟ್ಗಿಂತ ಗ್ರೇಟು ಸರ್ ಎಂ ವಿಶ್ವೇಶ್ವರಯ್ಯನವರು. ಸಾವಿರ ಸಾರಿ ಅವ್ರ ಪಕ್ಕದಲ್ಲಿ ಗ್ರೇಟ್ ಅಂತ ಹೇಳಿದ್ರು ಅದು ಕಡಿಮೆ ಅನಿಸುತ್ತೆ. ಅಂಥ ಒಬ್ಬ ಗ್ರೇಟ್ ವ್ಯಕ್ತಿ, ಯುಗ ಪುರುಷ ಸರ್ ಎಂ ವಿಶ್ವೇಶ್ವರಯ್ಯನವರೇ, ನಿಮಗೆ ಕೋಟಿ ಕೋಟಿ ನಮನಗಳು. ಜೈ ಕರ್ನಾಟಕ ಮಾತೆ. ಸಾಧ್ಯವಾದ ಅತ್ಯದ್ಭುತ ವ್ಯಕ್ತಿತ್ವದ ಸರ್ ಎಂ ವಿಶ್ವೇಶ್ವರಯ್ಯನವರ ಪರಿಚಯವನ್ನು ನೀಡುತ್ತಾ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ ಶ್ರೀಯುತ ಲೋಕನಾಥ್ರವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸಾಧಕರು ನಮ್ಮ ಸಮಾಜದ ನಂದಾದೀಪದಂತೆ, ಅವರು ಸದಾ ಬೆಳಗುತ್ತಾ ನಮ್ಮ ಸಮಾಜಕ್ಕೆ ನಂದದ ಬೆಳಕನ್ನು ನೀಡುತ್ತಲಿರುತ್ತಾರೆ. ಅವರಿಗೆ ಸನ್ಮಾನವನ್ನು ನೀಡುವುದರಿಂದ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲು ಪ್ರೋತ್ಸಾಹ ಹಾಗೂ ಉತ್ಸಾಹ ದೊರಕಿದಂತಾಗುತ್ತದೆ ಎಂದು ಹೇಳುತ್ತಾ ಈಗ ನಮ್ಮ ಅಭಿಮಾನದ ಸನ್ಮಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ಸನ್ಮಾನ ಶ್ರೀಯುತ ಅಶೋಕ್ ಖೇನಿ, ವ್ಯವಸ್ಥಾಪಕ ನಿರ್ದೇಶಕರು, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ಲಿಮಿಟೆಡ್. ಕ್ಷೇತ್ರದಲ್ಲಿ ಅಧ್ಯಯನ ನಡೆಸಿ ಅಲ್ಲಿಯೇ ನೆಲೆಸಿ ಅಮೆರಿಕವನ್ನೇ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡವರು. ಹತ್ತಾರು ದೇಶಗಳನ್ನು ಸಂದರ್ಶಿಸಿ ಅಪಾರ ಅನುಭವವನ್ನು ಪಡೆದು ಅಮೆರಿಕದಲ್ಲಿ ಅನೇಕ ಬೃಹತ್ ಹಾಗೂ ಪ್ರತಿಷ್ಠಿತ ಯೋಜನೆಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿಗದಿತ ಸಮಯದಲ್ಲಿ ಪೂರ್ಣಗೊಳಿಸಿ ಅಲ್ಲಿಯ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅಮೆರಿಕದಲ್ಲಿ ಇವರ ಪ್ರಾಮಾಣಿಕ ಸೇವೆಯನ್ನು ಪರಿಗಣಿಸಿ ಅಲ್ಲಿಯ ಸರ್ಕಾರ 1987 ಅಧ್ಯಕ್ಷರಾಗಿದ್ದ ರೇಗನ್ ರವರು ಪ್ರತಿಷ್ಠಿತ ಔಟ್ಸ್ಟ್ಯಾಂಡಿಂಗ್ ಬಿಸಿನೆಸ್ ಮ್ಯಾನ್ ಆಫ್ ದ ಇಯರ್ ಆಫ್ ಮೈನಾರಿಟಿ ಕಮ್ಯುನಿಟಿ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ. ವಿಶ್ವದ ಹತ್ತಾರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನದಲ್ಲಿರುವ ಶ್ರೀಯುತರು ತಾಯ್ನಾಡನ್ನು ಯಾವತ್ತೂ ಮರೆತವರಲ್ಲ. ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯನ್ನು ನಿರ್ಮಿಸಿ ನಾಡಿನ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬಡಜನರಿಗಾಗಿ ಆಸ್ಪತ್ರೆಗಳನ್ನು ಹಾಗೂ ಶಾಲೆಗಳನ್ನು ತೆರೆಯುವುದಾಗಿ ಘೋಷಿಸಿದ್ದಾರೆ. ಇದರೊಂದಿಗೆ ಇನ್ನೂ ಹಲವಾರು ಜನಹಿತ ಕಾರ್ಯಗಳನ್ನು ಮಾಡಲು ಮುಂದಾಗಿರುವ ಶ್ರೀಯುತರನ್ನು ರಾಜ್ಯದ ಜನಸೆ ಸಂಪೂರ್ಣವಾಗಿ ಬೆಂಬಲಿಸಬೇಕಾಗಿದೆ. ತಮ್ಮ ಪ್ರಾಮಾಣಿಕ ದುಡಿಮೆಯಿಂದ ವಿಶ್ವ ಮಟ್ಟಕ್ಕೆ ಬೆಳೆದು ನಾಡಿಗೆ ಕೀರ್ತಿ ತಂದಂತಹ ಶ್ರೀಯುತ ಅಶೋಕ್ ಖೇಣಿಯವರು ಅಂತಹ ಮಹಾನ್ ವ್ಯಕ್ತಿಯನ್ನು ಪಡೆದಂತಹ ಕನ್ನಡ ನಾಡೇ ಧನ್ಯ. ಇನ್ನೂ ಹೆಚ್ಚಿನ ಬೃಹತ್ ಯೋಜನೆಗಳನ್ನು ಜನಪರ ಕಾರ್ಯಗಳನ್ನು ಮಾಡುತ್ತಾ ಇನ್ನೂ ಹೆಚ್ಚು ಹೆಚ್ಚು ಉನ್ನತ ಸ್ಥಾನಕ್ಕೇರಲಿ, ಅದರಿಂದ ನಮ್ಮ ನಾಡಿಗೆ ಅಪಾರವಾದ ಕೀರ್ತಿ ಬರಲಿ ಎಂದು ಹಾರೈಸುತ್ತಾ ಶ್ರೀಯುತರಿಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ. ನ್ಯಾಯ ನೀತಿ ಧರ್ಮಗಳನ್ನು ಪರಿಪಾಲಿಸುತ್ತಾ ಆದರ್ಶ ವ್ಯಕ್ತಿಗಳಂತೆ ಜೀವನ ನಡೆಸುತ್ತಿರುವವರು ಅತ್ಯಂತ ವಿರಳ. ಇಂತಹ ವಿರಳರಲ್ಲಿ ಅತಿ ವಿರಳರಾಗಿರುವವರು ಶ್ರೀಯುತ ಬಿಆರ್ವಿ ಗೌಡರವರು.
ಸತ್ಯ ನಿಷ್ಠೆ ದಕ್ಷತೆ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರಾಗಿರುವ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಗಳಾಗಿರುವ ಶ್ರೀಯುತರದು ಅತ್ಯಂತ ಆದರ್ಶ ಜೀವನ ಇಡೀ ಕನ್ನಡ ನಾಡಿಗೆ ಚಿರಪರಿಚಿತರಾಗಿರುವ ಇವರು ಅಪಾರವಾದ ಜನ ಸಂಪರ್ಕವನ್ನು ಹೊಂದಿ ಎಲ್ಲರೊಂದಿಗೆ ಬೆರೆತು ಪ್ರೀತಿ ವಿಶ್ವಾಸವನ್ನು ಗಳಿಸಿರುವ ಉತ್ತಮೋತ್ತಮ ವ್ಯಕ್ತಿ ಎಂದರೆ ಅತಿಶಯೋಕ್ತಿ ಏನಲ್ಲ ಮೂಲತಃ ಬಳ್ಳಾರಿ ಜಿಲ್ಲೆಯವರಾದ ಶ್ರೀಯುತರು ವ್ಯಕ್ತಿಯಲ್ಲಿ ಲೆಕ್ಕ ಹಾಗೂ ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕರಾಗಿದ್ದರೂ ಸಹ ಸಾಮಾಜಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಇವರ ಸೇವೆ ಅಪಾರವಾದದ್ದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾಗಿ ಕಳೆದ 25 ವರ್ಷಗಳಿಂದ ಸಂಸ್ಥೆಯ ಅಭಿವೃದ್ಧಿಗಾಗಿ ದುಡಿದು ಸಂಸ್ಥೆಯ ಉನ್ನತಿಗೆ ಕಾರಣರಾಗಿದ್ದಾರೆ ಬೆಂಗಳೂರು ಲಯನ್ಸ್ ಪ್ರಾದೇಶಿಕ ಚೇರ್ಮನ್ ಆಗಿ ಹಾಗೂ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀಯುತ ಬಿಆರ್ವಿ ಗೌಡರ ಸೇವೆ ಅನುಪಮವಾದದ್ದು ಆಂಧ್ರಪ್ರದೇಶದ ಕೊಲ್ಲಿಪಾಕನ ಶ್ರೀ ಸೋಮೇಶ್ವರ ಜಗದ್ಗುರು ರೇಣುಕಾಚಾರ್ಯ ಅಭಿವೃದ್ಧಿ ಮತ್ತು ದತ್ತಿ ವಿಶ್ವಸ್ತ ಮಂಡಳಿಯ ಧರ್ಮದರ್ಶಿಯಾಗಿ ಸೋಮೇಶ್ವರ ದೇವಾಲಯದ ಜೀರ್ಣೋದ್ಧಾರ ಹಾಗೂ ಸಮುದಾಯ ಭವನ ನಿರ್ಮಾಣ ಮತ್ತು ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಜಗದ್ಗುರುಗಳ ಆಶ್ರಯದಲ್ಲಿ ವೇದ ಆಗಮ ಹಾಗೂ ಉಪನಿಷತ್ತುಗಳ ಶಿಕ್ಷಣ ಶಾಲೆಯನ್ನು ಪ್ರಾರಂಭಿಸಿ ಹಿಂದೂ ಧರ್ಮ ಸಂಸ್ಕೃತಿ ಪರಂಪರೆಗಳ ಉದ್ಧಾರಕ್ಕಾಗಿ ಶ್ರಮಿಸುತ್ತಿದ್ದಾರೆ ಹತ್ತಾರು ದೇಶಗಳನ್ನು ಸಂದರ್ಶಿಸಿ ಹಲವಾರು ಪ್ರಸಿದ್ಧ ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸಂಸ್ಕೃತಿ ಶಿಕ್ಷಣಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುತ್ತಾರೆ ಈ ರೀತಿಯ ಬಹುಮುಖ ಪ್ರತಿಭೆಯ ಶ್ರೀಯುತರ ಅನುಪಮ ಸೇವೆಯನ್ನು ಪರಿಗಣಿಸಿ ಶ್ರೇಷ್ಠ ಲಯನ್ಸ್ ಅಧ್ಯಕ್ಷ ಪ್ರಶಸ್ತಿ ಶ್ರೇಷ್ಠ ಮಂಡಲ ಖಜಾಂಚಿ ಹಾಗೂ ರಂಗ ಕಹಳೆಯಿಂದ ವಿದ್ಯಾಶ್ರೀ ಪ್ರಶಸ್ತಿಗಳಲ್ಲದೆ ನೂರಾರು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳನ್ನು ಪಡೆದಿರುವ ಶ್ರೀಯುತರು ದೇಶದ ಬೃಹತ್ ಹೆದ್ದಾರಿ ಯೋಜನೆಯಾದ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ನಿರ್ಮಿಸುತ್ತಿರುವ ಪ್ರತಿಷ್ಠಿತ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸ್ನ ಹೆದ್ದಾರಿ ನಿರ್ಮಾಣ ಕಾರ್ಯದ ನಿರ್ದೇಶಕರಾಗಿ ಸಹ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀಯುತರ ಸಾರ್ಥಕ ಜೀವನ ಪ್ರತಿಯೊಬ್ಬರಿಗೂ ಆದರ್ಶಮಯ ಹಾಗೂ ಅನುಕರಣೀಯ ಬಹುಮುಖ ಪ್ರತಿಭಾವಂತರಾಗಿ ಸ್ನೇಹಜೀವಿಗಳಾಗಿ ಸರಳ ವ್ಯಕ್ತಿತ್ವದ ಸಜ್ಜನರಾಗಿ ಆರ್ಥಿಕ ತಜ್ಞರಾಗಿ ಶಿಕ್ಷಣ ತಜ್ಞರಾಗಿ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಡೀ ನಾಡಿಗೆ ಆದರ್ಶವಾಗುವಂತೆ ಸಾರ್ಥಕ ಸೇವೆಯನ್ನು ಸಲ್ಲಿಸಿರುವ ಶ್ರೀಯುತ ಬಿಆರ್ವಿ ಗೌಡರಿಗೆ ಕರುನಾಡ ರಕ್ಷಣಾ ಸೇನೆಯ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಷ್ಠಿತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಇಂದು ಕೋರಮಂಡಲ್ ಕಿಂಗ್ ಸಿಮೆಂಟ್ ರಾಜ್ಯದಲ್ಲಿ ಭದ್ರ ನೆಲೆಯನ್ನು ಸ್ಥಾಪಿಸಲು ಕಾರಣಕರ್ತರೆಂದರೆ ಕಂಪನಿಯಿಂದ ರಾಜ್ಯದ ಮುಖ್ಯಸ್ಥರಾಗಿ ಹಾಗೂ ಪ್ರಧಾನ ವ್ಯವಸ್ಥಾಪಕರಾಗಿರುವ ಶ್ರೀಯುತ ಟಿವಿ ರಾಮಚಂದ್ರನ್ ರವರು ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವೀಧರರಾದ ಶ್ರೀಯುತರು ಸುಮಾರು 15 ವರ್ಷಗಳ ಹಿಂದೆ ದಿ ಇಂಡಿಯಾ ಸಿಮೆಂಟ್ಸ್ ಲಿಮಿಟೆಡ್ ಕಂಪನಿಯ ಡೆಪ್ಯುಟಿ ಮ್ಯಾನೇಜರ್ ಹುದ್ದೆಯಿಂದ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು ಇವರು ಕೆಲಸಕ್ಕೆ ಸೇರಿದಾಗ ರಾಜ್ಯದಲ್ಲಿ ಪ್ರತಿ ತಿಂಗಳು ಸಿಮೆಂಟ್ ಮಾರಾಟ 1 ಕೋಟಿಗೂ ಕಡಿಮೆ ಇದ್ದಿತ್ತು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕೆಲಸಕ್ಕೆ ಸೇರಿದ ಶ್ರೀಯುತ ರಾಮಚಂದ್ರನ್ ಅವರು ತಮ್ಮ ಶಿಸ್ತು ಸಮಯ ಪಾಲನೆ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕ ದುಡಿಮೆ ಹಾಗೂ ತಮ್ಮ ಕೆಳಹಂತದ ಸಿಬ್ಬಂದಿಯೊಂದಿಗೆ ಸ್ನೇಹಪರ ಚಿಂತನೆ ಅಲ್ಲದೆ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಡೀಲರ್ಗಳೊಂದಿಗೆ ಸೌಜನ್ಯದ ನಡವಳಿಕೆಯಿಂದಾಗಿ ತಮ್ಮ ಸಂಸ್ಥೆಯನ್ನು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಶ್ರೀಯುತ ರಾಮಚಂದ್ರನ್ ರವರ ಅದ್ವಿತೀಯ ಸಾಧನೆಗೆ ಈ ಒಂದು ಸಿಮೆಂಟ್ ಕಂಪನಿ ಜೀವಂತ ಉದಾಹರಣೆಯಾಗಿದೆ ಅತ್ಯುನ್ನತ ಸ್ಥಾನದಲ್ಲಿದ್ದರೂ ಅತ್ಯಂತ ಸರಳ ನಡೆನಡೆಯ ಶ್ರೀಯುತರು ತಮ್ಮ ಕಂಪನಿಯ ರಾಜ್ಯಾದ್ಯಂತ ಇರುವ ಮಾರಾಟಗಾರರೊಂದಿಗೆ ಅತ್ಯುತ್ತಮ ಸಂಬಂಧ ಹಾಗೂ ಸಂಪರ್ಕವನ್ನು ಇಟ್ಟುಕೊಂಡಿರುವುದು ಸಂಸ್ಥೆ ಬೆಳೆಯಲು ಪ್ರಮುಖ ಕಾರಣವಾಗಿದೆ ರಾಜ್ಯದ ಪ್ರಮುಖ ಕೈಗಾರಿಕಾ ಉದ್ಯಮಿಗಳಿಗೆ ಹಾಗೂ ಸರ್ಕಾರದ ಉನ್ನತ ಅಧಿಕಾರಿಗಳಿಗೆ ಚಿರಪರಿಚಿತರಾಗಿರುವ ಶ್ರೀಯುತ ರಾಮಚಂದ್ರರವರು ರಾಜ್ಯದ ಅತ್ಯುತ್ತಮ ಗಾಲ್ಫ್ ಆಟಗಾರರಲ್ಲಿ ಒಬ್ಬರಾಗಿದ್ದು ಬೆಂಗಳೂರು ಗಾಲ್ಫ್ ಕ್ಲಬ್ ಹಾಗೂ ಮೈಸೂರಿನ ಶ್ರೀಕಂಠೇಶ್ವರ ಗಾಲ್ಫ್ ಕ್ಲಬ್ನ ಸಕ್ರಿಯ ಸದಸ್ಯರಾಗಿದ್ದಾರೆ ಈ ರೀತಿ ದಕ್ಷ ಆಡಳಿತಗಾರರಾಗಿ ಎಲೆಮರೆ ಕಾಯಿಯಂತೆ ಸೇವೆ ಸಲ್ಲಿಸುತ್ತಿರುವ ಶಿಸ್ತು ಸಮಯ ಪಾಲನೆ ದಕ್ಷತೆ ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರಾಗಿರುವ ಶ್ರೀಯುತ ರಾಮಚಂದ್ರನ್ ಅವರಿಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಈಗ ಸನ್ಮಾನ ಶ್ರೀಯುತ ಕೆ ಎನ್ ಜಯಲಿಂಗಪ್ಪ ಮಾಜಿ ಅಧ್ಯಕ್ಷರು ಕರ್ನಾಟಕ ಚೇಂಬರ್ಸ್ ಆಫ್ ಕಾಮರ್ಸ್ ಮತ್ತು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ದೀರ್ಘಕಾಲ ಕೆಲಸ ಮಾಡುತ್ತಾ ಅವರ ಆತ್ಮೀಯರಾಗಿ ಅವರ ಒಡನಾಟವನ್ನು ಹೊಂದಿದ್ದವರು ಪದ್ಮಶ್ರೀ ಶ್ರೀ ಕೆ ಎಲ್ ನಂಜಪ್ಪನವರು
ಕೆ ಎಲ್ ನಂಜಪ್ಪನವರೆಂದರೆ ಅಂದಿನ ಕಾಲಕ್ಕೆ ಬಹಳ ಪ್ರಖ್ಯಾತವಾದಂತಹ ಹೆಸರು. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಸಂಘದ ಸ್ಥಾಪಕರಲ್ಲಿ ಒಬ್ಬರಾದ ಈ ಮಹಾನ್ ವ್ಯಕ್ತಿಯ ಪುತ್ರ ರತ್ನರೇ ಶ್ರೀಯುತ ಕೆ ಎನ್ ಜಯಲಿಂಗಪ್ಪನವರು. ಕೈಗಾರಿಕಾ ಉದ್ಯಮಿಗಳಾದ ಶ್ರೀಯುತರು ತಂದೆಯವರಂತೆ ಕೈಗಾರಿಕೆಗಳ ಬೆಳವಣಿಗೆ ಹಾಗೂ ಅಭಿವೃದ್ಧಿ ಪರ ಚಿಂತಕರಾಗಿ ಅದಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘಕ್ಕೆ 1987ರಲ್ಲಿ ಅಧ್ಯಕ್ಷರಾಗಿದ್ದ ಇವರ ಕಾಲದಲ್ಲಿ ಸಂಘಕ್ಕೆ ಬೃಹತ್ ಕಟ್ಟಡ ವಿಜಯನಗರದಲ್ಲಿ ನಿರ್ಮಿಸಿದ್ದು ಬಹುದೊಡ್ಡ ಸಾಧನೆ. ಅಲ್ಲದೆ ಈ ಸಂಘದ ಯಾವುದೇ ಕಾರ್ಯಚಟುವಟಿಕೆ ಇರಲಿ ಶ್ರೀಯುತರ ಸಲಹೆ ಪ್ರೋತ್ಸಾಹ ನಿರಂತರವಾಗಿ ಮುಂದುವರಿಯುತ್ತಿದೆ. ಇದಲ್ಲದೆ ಫೆಡರೇಷನ್ ಆಫ್ ಚೇಂಬರ್ಸ್ ಆಫ್ ಕಾಮರ್ಸ್ ಪ್ರತಿಷ್ಠಿತ ಸಂಸ್ಥೆಗೆ 2003ರಲ್ಲಿ ಅಧ್ಯಕ್ಷರಾಗಿದ್ದ ಇವರು ಈ ಸಂಸ್ಥೆಯ ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ಅಧ್ಯಕ್ಷರೆಂದು ಹೆಸರು ಮಾಡಿರುವುದು ಇವರ ಶ್ರಮಕ್ಕೆ ಸಂದ ಗೌರವವಾಗಿದೆ. ಇದಲ್ಲದೆ ದೇಶದ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನ ಬೋರ್ಡ್ ಮೆಂಬರ್ ಆಗಿ 4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವುದು ಇವರ ಅದ್ಭುತ ಬುದ್ಧಿಶಕ್ತಿಗೆ ಜೀವಂತ ಉದಾಹರಣೆಯಾಗಿದೆ. ಇಷ್ಟೇ ಅಲ್ಲದೆ ಸಾಮಾಜಿಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೇ ಹೆಸರುವಾಸಿಯಾಗಿರುವವರು ಶ್ರೀಯುತ ಜಯಲಿಂಗಪ್ಪನವರು. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಧಾರವಾಗಿರುವ ಸರ್ವಭೂಷಣ ಮಠದ ಟ್ರಸ್ಟಿಯಾಗಿರುವ ಶ್ರೀಯುತರು 100 ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿ ಈ ಸಂಸ್ಥೆಗಳ ಬೆಳವಣಿಗೆಗೆ ತಮ್ಮ ಬಹಳಷ್ಟು ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. 100 ಕಡೆ ದಾನ ದತ್ತಿಗಳನ್ನು ನೀಡಿರುವ ಇವರು ಪ್ರಚಾರವನ್ನು ಬಯಸದೆ ಎಲೆಮರೆ ಕಾಯಿಯ ಹಾಗೆ ಅದ್ವಿತೀಯ ಸಾಧನೆಯನ್ನು ಮಾಡಿದ್ದಾರೆ. ಅತ್ಯಂತ ಸರಳ ಜೀವನ ಇಡೀ ನಾಡಿಗೆ ಆದರ್ಶಮಯವಾದದ್ದು. ಇಂತಹ ಸದ್ಗುಣ ಸಂಪನ್ನರಾದ ಶ್ರೀಯುತರಿಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ. ಅತ್ಯಂತ ಶ್ರೇಷ್ಠ ದಾನ ನೇತ್ರದಾನ. ದಕ್ಷಿಣ ಕನ್ನಡದ ಕುಂದಾಪುರದ ಬಳಿಯ ಹಳ್ಳಿಯೊಂದರಲ್ಲಿ ಹುಟ್ಟಿದ ಇವರು ಚಿಕ್ಕ ವಯಸ್ಸಿನಲ್ಲಿ ಸಮಾಜಕ್ಕೆ ಅದರಲ್ಲೂ ಬಡ ಜನತೆಗೆ ಏನಾದರೂ ಸೇವೆ ಮಾಡಬೇಕೆಂಬ ಮನೋಭಾವವನ್ನು ಹೊಂದಿದ್ದವರು. ಬಡ ಅಂಧರ ಪಾಲಿಗೆ ರೋಗಿಗಳಿಗೆ ದೃಷ್ಟಿ ನೀಡುವ ದೇವರೆಂದೇ ಪರಿಗಣಿಸಲ್ಪಟ್ಟಿರುವ ಇವರು 100 ಹೆಚ್ಚು ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ಏರ್ಪಡಿಸಿ 6,500 ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ. ಅಲ್ಲದೆ ತಮ್ಮ ಆಸ್ಪತ್ರೆಯ ವತಿಯಿಂದ ಬಡವರಿಗಾಗಿ ಪ್ರತಿ ತಿಂಗಳು ಶಾಶ್ವತವಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರಗಳನ್ನು ನಡೆಸುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಆತ್ಮೀಯರಾಗಿದ್ದ ಡಾಕ್ಟರ್ ಭುಜಂಗ ಶೆಟ್ಟಿಯವರು ನೇತ್ರದಾನ ಬಗ್ಗೆ ಸಾಕಷ್ಟು ಚಿಂತನೆಯನ್ನು ಮಾಡಿ ಭವಿಷ್ಯದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಲು ಡಾಕ್ಟರ್ ರಾಜ್ಕುಮಾರ್ ನೇತ್ರ ಬ್ಯಾಂಕ್ ಅನ್ನು ಪ್ರಾರಂಭಿಸಿದರು. ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರೇ ಇವರ ಪ್ರೇರಣೆಯಿಂದ ನೇತ್ರದಾನ ಮಾಡಿ ಇತರರಿಗೆ ಮಾದರಿಯಾದರು. ಅಲ್ಲದೆ ಶ್ರೀಯುತರು ನೇತ್ರದಾನದ ಬಗ್ಗೆ ಸಾಕಷ್ಟು ಜನಜಾಗೃತಿ ಮೂಡಿಸಿ ಅದರಲ್ಲಿ ಯಶಸ್ವಿಯಾಗಿ ಈಗಾಗಲೇ 600 ಹೆಚ್ಚು ಕಣ್ಣುಗಳನ್ನು ಸಂಗ್ರಹಿಸಿ ಅದನ್ನು ದೃಷ್ಟಿಹೀನರಿಗೆ ನೀಡಿ ಇಡೀ ದೇಶಕ್ಕೆ ಮಾದರಿ ವ್ಯಕ್ತಿಯಾಗಿದ್ದಾರೆ. ಹಾಗೂ ಹಲವಾರು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಿಂದ ಸನ್ಮಾನ ಗೌರವಗಳನ್ನು ಪಡೆದಿದ್ದಾರೆ. ಇವರು ತಮ್ಮ ಕಾಯಕದಿಂದ ನಾಡಿನ ಜನತೆಯ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿರುವುದು ಪ್ರತಿಯೊಬ್ಬರು ಹೆಮ್ಮೆ ಪಡುವಂತಹ ವಿಷಯ. ಇವರು ಹೊಂದಿರುವ ಗುರಿ ಎಂದರೆ ಅಂಧತ್ವ ನಿವಾರಣೆ ಮಾಡುವುದು. ಇವರ ಗುರಿ ಮುಟ್ಟಲು ಇಡೀ ನಾಡಿನ ಜನತೆ ಇವರೊಂದಿಗೆ ಕೈ ಜೋಡಿಸಿ ಸಹಕಾರ ನೀಡಬೇಕಾದುದು ಎಲ್ಲರ ಕರ್ತವ್ಯ. ಅಂಧರ ಪಾಲಿನ ಆಶಾಕಿರಣ, ನೇತ್ರದಾನದ ನೇತಾರ, ದೇಶದ ಹಾಗೂ ನಾಡಿನ ಜನಪ್ರಿಯ ನೇತ್ರ ವೈದ್ಯರಾದ ಶ್ರೀಯುತ ಡಾಕ್ಟರ್ ಕೆ ಭುಜಂಗ ಶೆಟ್ಟಿರವರಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ನಿಜಕ್ಕೂ ಅತ್ಯಂತ ಹೆಮ್ಮೆಯ ವಿಷಯ. ಪಡೆಯಲಿರುವವರು ಶ್ರೀಯುತ ಎಎಸ್ ಸದಾಶಿವಯ್ಯನವರು. ಐಎಫ್ಎಸ್ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ನಿವೃತ್ತ. ಇದು ಕಾಡುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ರೀತಿಯ ಗುರುತರ ಹೊಣೆಗಾರಿಕೆಯನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಹೆಗಲ ಮೇಲೆ ಹೊತ್ತು ನಾಡಿನ ಅರಣ್ಯ ಸಂಪತ್ತನ್ನು ಸಂರಕ್ಷಿಸಿ ರಾಜ್ಯದ ಅರಣ್ಯ ಮತ್ತು ಪರಿಸರ ಕ್ಷೇತ್ರಕ್ಕೆ ಅಭೂತಪೂರ್ವ ಕೊಡುಗೆ ನೀಡಿದ ದಕ್ಷ ಆಡಳಿತಗಾರರು ಶ್ರೀಯುತ ಎಎಸ್ ಸದಾಶಿವಯ್ಯನವರು. ತಮ್ಮ 35 ವರ್ಷಗಳ ದೀರ್ಘಕಾಲದ ಸೇವಾ ಅವಧಿಯಲ್ಲಿ ಅರಣ್ಯ ಸಂರಕ್ಷಣೆ ಕ್ಷೇತ್ರದಲ್ಲಿ ಇವರು ಮಾಡಿರುವ ಅನುಪಮ ಸೇವೆ ಯಾವತ್ತೂ ಮರೆಯಲಾಗದು. ಉಪವಿಭಾಗದ ಅರಣ್ಯಾಧಿಕಾರಿಗಳಾಗಿ ಸೇವೆಗೆ ಪಾದಾರ್ಪಣೆ ಮಾಡಿದ ಅವರು ತಮ್ಮ ಅದ್ಭುತ ಕಾರ್ಯಕೌಶಲ್ಯಗಳಿಂದ ಇಡೀ ಇಲಾಖೆ ಆಶ್ಚರ್ಯಪಡುವಂತಹ ಸಂಶೋಧನೆಗಳನ್ನು ಸುಧಾರಣೆಗಳನ್ನು ಮಾಡಿ ತೋರಿಸಿ ತಮ್ಮ ಇಲಾಖೆಯಲ್ಲದೆ ಇಡೀ ನಾಡಿನ ಜನತೆ ಹೆಮ್ಮೆ ಪಡುವಂತಹ ಸಾಧನೆಯನ್ನು ಮಾಡಿದ್ದಾರೆ. ವಿದೇಶದ ವಿಶ್ವವಿದ್ಯಾಲಯಗಳನ್ನು ಸಂಪರ್ಕಿಸಿ 10 ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಭಾಗವಹಿಸಿ ಅಲ್ಲಿನ ಕಾರ್ಯಚಟುವಟಿಕೆಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಸಾಕಷ್ಟು ಅನುಭವವನ್ನು ಗಳಿಸಿದ್ದಾರೆ.
ನಿವೃತ್ತರ ಆದ ಮೇಲೂ ಸಹ ಇವರ ದೇಶ ಸೇವೆ ನಿರಂತರವಾಗಿ ನಡೆಯುತ್ತಿರುವುದು ಇವರ ದೇಶಭಕ್ತಿಗೆ ನೈಜ ಉದಾಹರಣೆಯಾಗಿದೆ ಇವರ ಕರ್ತವ್ಯ ನಿಷ್ಠೆಯನ್ನು ಮನಗಂಡ ಭಾರತ ಸರ್ಕಾರವು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯು ನ್ಯಾಷನಲ್ ಲೆವೆಲ್ ಮಾನಿಟರ್ ಆಗಿ ನೇಮಕ ಮಾಡಿದೆ ಅಲ್ಲದೆ ಪ್ರತಿಷ್ಠಿತ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ನ ಕರ್ನಾಟಕದ ಚೇರ್ಮನ್ ಆಗಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾಗಿ ದಿ ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್ ಕರ್ನಾಟಕ ಸಾಬೂನು ಕಾರ್ಖಾನೆ ಕರ್ನಾಟಕ ಫಾರೆಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರ್ನಾಟಕ ಫಾರೆಸ್ಟ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಮೈಸೂರು ಮಿನರಲ್ಸ್ ಲಿಮಿಟೆಡ್ನ ಸಂಸ್ಥೆಗಳ ನಿರ್ದೇಶಕರಾಗಿ ಇವರು ಸಲ್ಲಿಸಿರುವ ಸೇವೆ ಅಪಾರವಾದದು ಹಾಲಿ ಪ್ರತಿಷ್ಠಿತ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿ ಸಾಮಾಜಿಕ ಸೇವೆ ಮಾಡುತ್ತಿರುವ ಹಿರಿಯ ಐಎಫ್ಎಸ್ ಅಧಿಕಾರಿಗಳು ಶಿಸ್ತು ಸಮಯಪಾಲನೆ ದಕ್ಷತೆ ಪ್ರಾಮಾಣಿಕತೆ ಇವುಗಳ ಮೂರ್ತ ಸ್ವರೂಪರಾಗಿರುವ ಶ್ರೀಯುತ ಸದಾಶಿವಯ್ಯನವರಿಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ನಿಜಕ್ಕೂ ಅತ್ಯಂತ ಹೆಮ್ಮೆಯ ವಿಷಯ ಸನ್ಮಾನವನ್ನು ಪಡೆಯುವರು ಶ್ರೀಮತಿ ಗೌರಮ್ಮ ಬಸವೇಗೌಡ ಸೇವಕರು ಮಹಿಳೆ ಅಬಲೆಯಲ್ಲ ಸಬಲೆ ಎಂದು ನಿರೂಪಿಸಿ ಕಾರ್ಯರೂಪಕ್ಕೆ ತಂದವರು ನಾಡಿನ ಖ್ಯಾತ ಮಹಿಳಾ ಶಿರೋಮಣಿ ಶ್ರೀಮತಿ ಗೌರಮ್ಮ ಬಸವೇಗೌಡರವರು ಪ್ರಕೃತಿ ಸೌಂದರ್ಯದ ತವರೂರಾದ ಮಲೆನಾಡಿನ ಪ್ರತಿಷ್ಠಿತ ಅರಳುಗುಪ್ಪೆ ಮನೆತನದ ಸುಸಂಸ್ಕೃತ ಹಿನ್ನೆಲೆಯು ಇವರಿಗೆ ಸಾರ್ವಜನಿಕ ಸೇವಾ ಮನೋಭಾವಕ್ಕೆ ಸ್ಫೂರ್ತಿಯಾಗಿ ಆ ಸ್ಫೂರ್ತಿಯು ಸೇವೆಯಾಗಿ ಪರಿವರ್ತನೆಗೊಂಡು ಆ ಪರಿವರ್ತನೆ ಅನುಪಮ ಸೇವಾ ಕೈಂಕರ್ಯದ ಚಿಲುಮೆಯಾಗಿ ಚಿಮ್ಮಿ ಹೊರಹೊಮ್ಮಿ ಕನ್ನಡ ನಾಡಿನಾದ್ಯಂತ ಪಸರಿಸಿರುವುದು ನಾಡಿನ ಮಹಾಜನತೆಗೆ ತಿಳಿದಿರುವಂತಹ ಹೆಮ್ಮೆಯ ವಿಷಯವಾಗಿದೆ ಶ್ರೀಮತಿ ಗೌರಮ್ಮನವರು ತಮ್ಮ ಪತಿ ಶ್ರೀ ಬಸವೇಗೌಡರು ಶಾಸಕರಾಗಿದ್ದಂತಹ ಸಮಯದಲ್ಲಿ ಅವರಿಗೆ ನೆರಳಾಗಿ ಸಾರ್ವಜನಿಕ ಸೇವೆಗೆ ಪಾದಾರ್ಪಣೆ ಮಾಡಿದರು ನೂರಾರು ಸಂಘ ಸಂಸ್ಥೆಗಳು ಮಠ ಮಂದಿರಗಳ ಒಡನಾಟ ಹೊಂದಿರುವ ಇವರು ಮಲೆನಾಡಿನ ಸಾಂಸ್ಕೃತಿಕ ಇತಿಹಾಸಕ್ಕೆ ಅಪೂರ್ವ ಕೊಡುಗೆಯನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಕೈಗಾರಿಕೆಗಳನ್ನು ನಡೆಸುತ್ತಿರುವ ಇವರು ನಾಡಿನ ಅತಿದೊಡ್ಡ ಕಾಫಿ ಬೆಳೆಗಾರರಲ್ಲಿ ಒಬ್ಬರು ಚಿಕ್ಕಮಗಳೂರಿನ ಸಮೀಪದ ತಿಪ್ಪನಹಳ್ಳಿ ಎಸ್ಟೇಟ್ ಮಾಲೀಕರಾಗಿರುವ ಇವರ ಎಸ್ಟೇಟ್ನಲ್ಲಿ ಪ್ರಪಂಚದ ಅತ್ಯಂತ ರುಚಿಯಾದ ಕಾಫಿ ಬೆಳೆಯುವ ಪ್ರದೇಶ ಇರುವುದು ಇವರ ಹೆಗ್ಗಳಿಕೆ ಅಲ್ಲದೆ ಬೆಣ್ಣಿಮೋಡ ಎಸ್ಟೇಟ್ ಸಹ ಇವರದ್ದೇ ಆಗಿದೆ ಎಲ್ಲ ಜಗದ್ಗುರುಗಳು ಪ್ರಸಿದ್ಧ ಸಿನಿಮಾ ನಟರು ಪ್ರಮುಖ ರಾಜಕೀಯ ನಾಯಕರು ಸಾಹಿತಿಗಳು ಇವರ ಎಸ್ಟೇಟ್ಗೆ ಭೇಟಿಯನ್ನು ನೀಡಿದ್ದಾರೆ ಅನೇಕ ಮಹಿಳಾ ಸಂಘಗಳಲ್ಲಿ ಉನ್ನತ ಸ್ಥಾನದಲ್ಲಿರುವ ಇವರು ಮಹಿಳಾ ಜಾಗೃತಿ ಹಾಗೂ ಮಹಿಳಾ ಕಲ್ಯಾಣಕ್ಕಾಗಿ ಬಹಳಷ್ಟು ಶ್ರಮಿಸಿ ಯಶಸ್ವಿಯಾಗಿದ್ದಾರೆ ಸರಳ ವಿವಾಹಗಳ ಪ್ರತಿಪಾದಕರಾದ ಇವರು ಅನೇಕ ಸಾಮೂಹಿಕ ವಿವಾಹಗಳನ್ನು ನಡೆಸಿದ್ದಾರೆ ಸಾಹಿತ್ಯ ಸಂಸ್ಕೃತಿ ಕಲೆಗಳಿಗೆ ಬಹಳಷ್ಟು ಸಹಾಯ ಮಾಡಿ ಅವುಗಳನ್ನು ಪೋಷಿಸುತ್ತಿರುವ ಶ್ರೀಮತಿ ಗೌರಮ್ಮನವರು ಇದಕ್ಕೆ ಸಂಬಂಧಪಟ್ಟ ನೂರಾರು ಸಂಘ ಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಹುದ್ದೆಗಳನ್ನು ಅಲಂಕರಿಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದಾರೆ ಕನ್ನಡ ಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರುವ ಇವರು ಕ್ರೀಡಾ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡುತ್ತಿರುವ ಇವರು ಧಾರ್ಮಿಕ ಸಂಪ್ರದಾಯದ ಕುಟುಂಬದಲ್ಲಿ ಹುಟ್ಟಿದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವರು ತನು ಮನ ಧನಗಳಿಂದ ಸಹಾಯವನ್ನು ಸಲ್ಲಿಸುತ್ತಿದ್ದಾರೆ ಇವರ ಅಭೂತಪೂರ್ವ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇದಲ್ಲದೆ ಪ್ರಶಸ್ತಿಗಳೊಂದಿಗೆ ನೂರಾರು ಪ್ರತಿಷ್ಠಿತ ಸಂಘ ಸಂಸ್ಥೆಗಳಿಂದ ಮಠ ಮಾನ್ಯಗಳಿಂದ ಸನ್ಮಾನದ ಗೌರವವನ್ನು ಪಡೆದಿರುವ ಇವರು ಈಗ 73ರ ವಯಸ್ಸಿನಲ್ಲಿಯೂ ಹದಿಹರೆಯದವರು ನಾಚಿಸುವಂತೆ ಚಟುವಟಿಕೆಗಳಲ್ಲಿ ತೊಡಗಿರುವುದು ಅತ್ಯಂತ ಆಶ್ಚರ್ಯಕರ ಹಾಗೂ ಇಡೀ ನಾಡಿಗೆ ಅನುಕರಣೀಯ ಕರ್ನಾಟಕದ ಮಹಿಳಾ ಲೋಕದಲ್ಲಿ ಪ್ರಥಮ ಸಾಲಿನಲ್ಲಿರುವ ಹೆಮ್ಮೆಯ ಪುತ್ರಿಯಾದ ಶ್ರೀಮತಿ ಗೌರಮ್ಮನವರ ಬದುಕು ರಾಜ್ಯದ ಹಾಗೂ ರಾಷ್ಟ್ರದ ಜನತೆಗೆ ಆದರ್ಶವಾಗಬೇಕಿದೆ ರಾಜ್ಯದ ಜನತೆಯ ಅಪಾರ ಪ್ರೀತಿ ವಿಶ್ವಾಸ ಗಳಿಸಿರುವ ಇವರು ತಮ್ಮ ಬಹುದೊಡ್ಡ ಸಂಪತ್ತು ಹಾಗೂ ತನಗೆ ದೊರೆತ ಅತಿದೊಡ್ಡ ಪ್ರಶಸ್ತಿ ಎಂದು ಹೇಳುತ್ತಾರೆ ಈ ರೀತಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಲೆ ಸಾಹಿತ್ಯ ಮಹಿಳಾ ಕಲ್ಯಾಣ ಮುಂತಾದ ಕ್ಷೇತ್ರಗಳಲ್ಲಿ ಅದ್ವಿತೀಯ ಸಾಧನೆ ಮಾಡಿರುವ ಆದರ್ಶ ಮಹಿಳಾ ಶಿರೋಮಣಿ ಮಹಾಮಾತೆ ಶ್ರೀಮತಿ ಗೌರಮ್ಮ ಬಸವೇಗೌಡ ಇವರಿಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ನಿಜಕ್ಕೂ ಅತ್ಯಂತ ಹೆಮ್ಮೆಯ ವಿಷಯ ಪ್ರಶಸ್ತಿಯನ್ನು ಪಡೆಯಲಿದ್ದಾರೆ ಅನ ಪ್ರಹ್ಲಾದ್ ರಾವ್ ಭಾರತದ ನಂಬರ್ ಒನ್ ಪದಬಂಧ ರಚನೆಕಾರರು ಸಾಹಿತ್ಯ ಮತ್ತು ವಿಶೇಷ ಪ್ರತಿಭೆ ಶ್ರೀಯುತ ಅನ ಪ್ರಹ್ಲಾದ್ ರಾವ್ ಅವರು ಅದ್ಭುತ ಮಿದುಳಿನ ಶ್ರೀಯುತ ಅನ ಪ್ರಹ್ಲಾದ್ ರಾವ್ ಅವರು ಬಹುಮುಖ ಪ್ರತಿಭೆ ಇಂತಹ ಸಣ್ಣ ಬರೆಯದಲ್ಲಿ ಇವರ ಪ್ರತಿಭೆಯನ್ನು ಕಟ್ಟಿಡುವುದು ಅತ್ಯಂತ ಅಸಾಧ್ಯವಾದ ಮಾತೇ ಸರಿ ಆದರೂ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಶ್ರೀಯುತರ ಲೇಖಕರಾಗಿ ಪತ್ರಕರ್ತರಾಗಿ ಸರ್ಕಾರಿ ಅಧಿಕಾರಿಯಾಗಿ ವಿಶಿಷ್ಟ ಕರ್ತವ್ಯ ನಿರ್ವಹಿಸಿರುವ ಇವರು ಪದಬಂಧಗಳ ರಚನೆಯಲ್ಲಿ ಸಿದ್ಧಹಸ್ತರಾಗಿ ಕನ್ನಡಿಗರ ಮನದಲ್ಲಿ ಗಟ್ಟಿಯಾಗಿ ನೆಲೆಸಿದ್ದಾರೆ
ಇಂದಿನ ಕನ್ನಡದ ಬಹುತೇಕ ದಿನ ವಾರ ಪಾಕ್ಷಿಕ ಹಾಗೂ ಮಾಸಪತ್ರಿಕೆಗಳಲ್ಲಿ ಪ್ರಕಟವಾಗುವ ಪದಬಂಧಗಳು ಇವರ ರಚನೆಗಳೇ ಸೃಜನಶೀಲತೆಗೆ ದೋದ್ಯಕವಾಗಿರುವ ಈ ಪದಬಂಧಗಳು ಕೇವಲ ಒಂದೇ ವಿಷಯಕ್ಕೆ ಸಂಬಂಧಿಸದೆ ಪೌರಾಣಿಕ ಚಾರಿತ್ರಿಕ ರಾಜಕೀಯ ಶಿಕ್ಷಣ ವಿಜ್ಞಾನ ಕ್ರೀಡೆ ಸಾಹಿತ್ಯ ಸಿನಿಮಾ ಹೀಗೆ ಬಹುಕೃತವಾಗಿರುತ್ತದೆ ಇಂದು ಪದಬಂಧ ರಚನೆಯಲ್ಲಿ ಭಾರತದ ಪ್ರಥಮ ಸ್ಥಾನದಲ್ಲಿ ವಿಶ್ವದಲ್ಲಿ ಎರಡನೇ ಸ್ಥಾನದಲ್ಲಿರುವ ಶ್ರೀಯುತರು ವಿಶ್ವದ ನಂಬರ್ 1 ಆಗಿ ವಿಶ್ವ ದಾಖಲೆ ಗಳಿಸಲಿ ಎಂಬುದು ಸಮಸ್ತ ಕನ್ನಡಿಗರ ಆಶಯವಾಗಿದೆ ಕನ್ನಡ ನಾಡುನುಡಿಯ ಬಗ್ಗೆ ಓದುಗರನ್ನು ಚಿಂತನೆಗೆ ಒಳಪಡಿಸುವ ಕ್ವಿಜ್ ಬರಹದಲ್ಲಿಯೂ ಸಹ ಇವರು ಮಹಾ ಪ್ರವೀಣರು ಶ್ರೀಯುತರು ಕನ್ನಡ ಶಬ್ದ ಸಂಪತ್ತನ್ನು ಅರಗಿಸಿಕೊಂಡಂತೆ ಇವರ ಮಿದುಳಿನ ಕಂಪ್ಯೂಟರ್ನಲ್ಲಿ ಕನ್ನಡ ಚಲನಚಿತ್ರ ಇತಿಹಾಸದ ಬಗ್ಗೆ ಸ್ಪಷ್ಟ ಮಾಹಿತಿಯೂ ಸಹ ಅಡಕವಾಗಿದೆ ಇತ್ತೀಚೆಗೆ ವಾರ್ತಾ ಇಲಾಖೆಯಿಂದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರರಂಗದ ಸಾರ್ಥಕ 50 ವರ್ಷಗಳ ಸುವರ್ಣ ಸಂಭ್ರಮದ ನೆನಪಿಗಾಗಿ ಬಿಡುಗಡೆಯಾದ ಬಂಗಾರದ ಮನುಷ್ಯ ಪುಸ್ತಕದ ಕರ್ತೃ ಶ್ರೀ ಅನ ಪ್ರಹ್ಲಾದ್ ರವರು ಶ್ರೀಯುತ ಅನ ಪ್ರಹ್ಲಾದ್ ರವರು ಒಂದು ವಿಶ್ವವಿದ್ಯಾಲಯ ಮಾಡುವ ಕೆಲಸವನ್ನು ಒಬ್ಬರೇ ಮಾಡುತ್ತಿದ್ದಾರೆ ಇವರ ಕ್ರಿಯಾಶೀಲತೆ ಅಗಾಧವಾದುದು ಪ್ರಬುದ್ಧ ಚಿಂತಕರು ಸ್ನೇಹ ಜೀವಿಗಳು ಪದಬಂಧದ ಮೂಲಕ ವಿಶ್ವ ದಾಖಲೆಗೆ ಅರ್ಹರಾದವರು ನಾಡಿಗೆ ಇವರಿಂದ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಎಂದು ಹೃದಯ ತುಂಬಿ ಹಾರೈಸುತ್ತಾ ಶ್ರೀಯುತರು ತಮ್ಮ ಅದ್ಭುತ ಪ್ರತಿಭೆಯಿಂದ ವಿಶ್ವಮಾನ್ಯರಾಗಿ ಕನ್ನಡ ನಾಡಿಗೆ ಕೀರ್ತಿ ತರಲಿ ಎಂದು ಆಶಿಸುತ್ತಾ ಸರಳ ವ್ಯಕ್ತಿತ್ವದ ಸಜ್ಜನರು ಸೌಜನ್ಯತೆಯ ಪ್ರತಿರೂಪವಾಗಿರುವ ಶ್ರೀಯುತ ಅನ ಪ್ರಹ್ಲಾದ್ ರಾವ್ ಅವರಿಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಸುರೇಶ್ ಸಿ ಶಾರ್ ಅವರು ಮುಖ್ಯಸ್ಥರು ಸ್ವಪ್ನ ಬುಕ್ ಹೌಸ್ ಹಾಗೂ ಕನ್ನಡ ಹೋರಾಟಗಾರರು ಮಂಡ್ಯ ಜಿಲ್ಲೆಯ ಅರಕೆರೆ ಗ್ರಾಮದಲ್ಲಿ ಹುಟ್ಟಿದ ಕನ್ನಡ ಅಭಿಮಾನಿ ಹಾಗೂ ನಾಡು ಕಂಡ ಹುಟ್ಟು ಕನ್ನಡ ಹೋರಾಟಗಾರರಾಗಿರುವ ಶ್ರೀಯುತ ಅತಿ ರಂಗನಾಥ್ ಅವರದು ಹೋರಾಟದ ಬದುಕು ಕನ್ನಡ ನಾಡು ನುಡಿ ಗಡಿ ಜಲ ಉದ್ಯೋಗ ಜನಪರ ಸೇವೆ ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಅದ್ಭುತೀಯ ಸಾಧನೆಯನ್ನು ಮಾಡಿ ರಾಜ್ಯದ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿರುವುದು ಗಮನಿಸಬೇಕಾದ ವಿಷಯ ಸರ್ಕಾರದ ನಿಗಮ ಮಂಡಳಿಗಳು ನಷ್ಟವನ್ನು ಅನುಭವಿಸುತ್ತಿರುವ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಶ್ರೀಯುತರು ತಮ್ಮನ್ನು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದನ್ನು ಸಾರ್ಥಕಗೊಳಿಸಿ ಅಧ್ಯಕ್ಷರಾಗಿದ್ದ ಅಲ್ಪಾವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭವನ್ನು ಗಳಿಸುವಂತೆ ಆಡಳಿತ ನಡೆಸಿ ರಾಜ್ಯದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿಗಳ ಆದಾಯ ಸಂದಾಯವಾಗುವಂತೆ ಮಾಡಿ ನಿಗಮ ಮಂಡಳಿಗಳ ಇತಿಹಾಸದಲ್ಲಿಯೇ ಒಂದು ದಾಖಲೆ ಹಾಗೂ ಮೈಲಿಗಲ್ಲನ್ನು ಸ್ಥಾಪಿಸಿದ್ದಾರೆ ಶ್ರೀಯುತರು ತಮ್ಮ ಅಧಿಕಾರದ ಅವಧಿಯಲ್ಲಿ ದಕ್ಷ ಆಡಳಿತಕ್ಕೆ ಪ್ರಾಮುಖ್ಯತೆ ನೀಡಿ ಅದನ್ನು ಕಾರ್ಯರೂಪಕ್ಕೆ ತಂದು ಅದರಂತೆ ಈ ಸಂಸ್ಥೆಯು ಅಭಿವೃದ್ಧಿ ಪಥದತ್ತ ಮುಂದುವರಿಯುವಂತೆ ಮಾಡುವುದು ಇವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಾಕ್ಷಿಯಾಗಿದೆ ಕನ್ನಡ ಭಾಷೆ ನೆಲ ಜಲ ಗಡಿ ಸಂಸ್ಕೃತಿಗಳ ಸಂರಕ್ಷಣೆಗಾಗಿ ನಡೆಯುವ ಚಳವಳಿಗಳಲ್ಲಿ ಮುಂಚೂಣಿಯಲ್ಲಿರುವ ನಾಯಕರೆಂದರೆ ಶ್ರೀಯುತ ಅತಿ ರಂಗನಾಥ್ ಅವರು ಕನ್ನಡ ಹೋರಾಟಗಳೊಂದಿಗೆ ಸುಮಾರು 40 ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಿರುವ ಇವರು ಬಡವರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ ಸಹಾಯ ಹಸ್ತ ಚಾಚಿ ಬಂದ ಬಡವರಿಗೆ ಬಂಧುಗಳಾಗಿದ್ದಾರೆ ಕನ್ನಡ ಸಂಘಗಳು ಅಲ್ಲದೆ ನೂರಾರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿ ತಮ್ಮ ಪ್ರಾಮಾಣಿಕ ಸೇವೆಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ರಂಗಗಳಲ್ಲೂ ಸಲ್ಲಿಸಿ ಬಹುಮುಖ ಸೇವಾ ಮನೋಭಾವದ ಸಾರ್ಥಕ ಜೀವಿ ಎನಿಸಿದ್ದಾರೆ ಯಾವುದೇ ಪ್ರಚಾರವನ್ನು ಬಯಸದೆ ತಮ್ಮ ವಿಶಾಲ ಸೇವಾ ಮನೋಭಾವದಿಂದ ಕ್ಷೇತ್ರದಲ್ಲಿ ದುಡಿಯುತ್ತಿರುವ ಇವರ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಅನೇಕ ಸಂಘ ಸಂಸ್ಥೆಗಳು ಸನ್ಮಾನ ಗೌರವಗಳನ್ನು ಸಲ್ಲಿಸಿವೆ ಈ ರೀತಿ ಸಮಾಜ ಸೇವೆ ಕ್ರೀಡೆ ಕನ್ನಡ ಪರ ಹೋರಾಟ ಧಾರ್ಮಿಕ ಸೇವೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿದು ಇಂದು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಮಾಜಿ ಅಧ್ಯಕ್ಷರಾಗಿ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಶ್ರೀಯುತ ರಂಗನಾಥ್ ಅವರಿಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಶ್ರೀಯುತ ಬಿಎಂ ತೀರ್ಥರಾಜ್ ಅವರು ಚೇರ್ಮನ್ ಹೊಯ್ಸಳ ಪ್ರಾಪರ್ಟಿ ಪ್ರಮೋಟರ್ಸ್ ವಿಶ್ವವಿಖ್ಯಾತ ಶಿಲ್ಪಕಲೆಯ ತವರೂರಾಗಿರುವ ಬೇಲೂರು ತಾಲೂಕಿನವರಾದ ಶ್ರೀಯುತ ಬಿಎಂ ತೀರ್ಥರಾಜ್ ಅವರು ತಮ್ಮದೇ ಉದ್ಯಮ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಮೇಲೇರಿ ರಾಜ್ಯದಲ್ಲಿ ಮುಂಚೂಣಿಯಲ್ಲಿರುವ ಯುವ ಉದ್ಯಮಿಗಳಲ್ಲಿ ಒಬ್ಬರಾಗಿದ್ದಾರೆ
ಸುಮಾರು 20 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ ಇವರು ಈಗಾಗಲೇ ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ ಹಲವಾರು ಮಾದರಿ ಬಡಾವಣೆಗಳನ್ನು ನಿರ್ಮಿಸಿದ್ದಾರೆ ಸರ್ಕಾರದ ನೀತಿ ನಿಯಮಗಳಿಗೆ ಅನುಸಾರವಾಗಿ ಕಾನೂನು ರೀತಿಯ ಬಡಾವಣೆಗಳನ್ನು ನಿರ್ಮಿಸಿ ಅವುಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಗ್ರಾಹಕರಿಗೆ ಸಂತೃಪ್ತಿಯನ್ನು ಗಳಿಸುವುದು ಇವರ ಉದ್ಯಮ ನಿಷ್ಠೆಗೆ ಸಾಕ್ಷಿಯಾಗಿದೆ ಇವರು ನಿರ್ಮಿಸಿದ ಬಡಾವಣೆಗಳ ನಿವೇಶನಗಳಿಗೆ ಸಾಕಷ್ಟು ಬೇಡಿಕೆ ಇರುವುದು ಗ್ರಾಹಕರು ಇವರ ಮೇಲಿಟ್ಟಿರುವ ನಂಬಿಕೆ ವಿಶ್ವಾಸಗಳಿಗೆ ನೈಜ ಉದಾಹರಣೆ ಇದಲ್ಲದೆ ಶ್ರೀಯುತ ತೀರ್ಥರಾಜ್ ಅವರು ತಮ್ಮ ವ್ಯವಹಾರದೊಂದಿಗೆ ಸಮಾಜ ಸೇವೆ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜ್ಯದಂತ ಅಪಾರ ಜನ ಸಂಪರ್ಕವನ್ನು ಹೊಂದಿರುವ ಇವರು ಕಿರಿಯ ವಯಸ್ಸಿನಲ್ಲಿಯೇ ಧಾರ್ಮಿಕ ಹಾಗೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಬಡ ಜನತೆಗೆ ಹಾಗೂ ಹಲವಾರು ಸಂಘ ಸಂಸ್ಥೆಗಳಿಗೆ ಮಠ ಮನೆಗಳಿಗೆ ದೇವಾಲಯಗಳಿಗೆ ದಾನ ದತ್ತಿಗಳನ್ನು ನೀಡಿರುವುದು ಇವರ ಹೃದಯ ವೈಶಾಲ್ಯತೆಗೆ ಜೀವಂತ ಉದಾಹರಣೆಯಾಗಿದೆ ಹಿರಿಯರು ಕಿರಿಯರು ಏನಿದೆ ಜಾತಿ ಭೇದಗಳಿಲ್ಲದೆ ಎಲ್ಲರನ್ನು ಆದರಿಸಿ ಗೌರವಿಸಿ ಸೌಜನ್ಯದಿಂದ ನಡೆಯುವುದು